ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಮಕ್ಕನವ್ ಈಗ ಇಡೀ ದಿನದ ಪ್ರಮುಖ ಸುದ್ದಿಗಳ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ನ್ಯೂಸ್ ಅವರ್ ಇವತ್ತಿನ ನ್ಯೂಸ್ ಅವರ್ ಪ್ರಜ್ವಲ್ ರೇವಣ್ಣ ಬಿಟ್ರೆ ಇನ್ನೊಂದು ಸುದ್ದಿನೇ ಇಲ್ಲ ಒಂದು ಕಡೆ ಮಧ್ಯರಾತ್ರಿ ಈತನನ್ನ ವಶಕ್ಕೆ ತಗೊಂಡ ಎಸ್ ಐ ಟಿ ಇವತ್ತು ಬೆಳಗ್ಗೆ ಪ್ರೊಸೀಜರ್ ಪ್ರಕಾರ ಮೆಡಿಕಲ್ ಚೆಕ್ಅಪ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತು ಆರು ದಿನಗಳ ಕಸ್ಟಡಿ ಪೊಲೀಸ್ ಕಸ್ಟಡಿ ಇನ್ನೊಂದು ಕಡೆ ಈತನ ತಾಯಿ ಹಾಕಿಕೊಂಡಿದ್ದ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾಯಿತು ಯಾವ ಕ್ಷಣದಲ್ಲಾದರೂ ಭವಾನಿ ರೇವಣ್ಣ ಬಂಧನ ಆಗಬಹುದು ಮತ್ತೊಂದು ಕಡೆ ರೇವಣ್ಣವರು ಎಫ್ಐಆರ್ ಕ್ವಾಶಿಗೆ ಹಾಕೊಂಡಿದ್ರು ಈ ಕೇಸೇ ತಪ್ಪು ನನ್ನ ಮೇಲೆ ಹಾಕಿದ್ದು ರದ್ದುಗೊಳಿಸಿ ಬಿಡಿ ಎಫ್ಐಆರ್ನ ಅಂತ ಹೈಕೋರ್ಟಿಗೆ ಹೋಗಿದ್ದಾರೆ ಅದರ ವಿಚಾರಣೆ ಶುರುವಾಗಿದೆ ಮೂರು ಮೂರು ಕೋರ್ಟ್ಗಳಲ್ಲಿ ಒಂದೇ ಕುಟುಂಬದ ಮೂರು ಮೂರು ಬೇರೆ ಬೇರೆ ಮ್ಯಾಟ್ರ್ಗಳ ಇವತ್ತು ಅದರ ಜೊತೆಗೆ ಈ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ರೂಪಾಯಿಗಳ ಅಕ್ರಮ ಟ್ರಾನ್ಸ್ಫರ್ ಪ್ರಕರಣ ಅದರಲ್ಲಿ ತೊಂಬತ್ನಾಲ್ಕು ಕೋಟಿ ರಾಜ್ಯ ಸರ್ಕಾರಕ್ಕೆ ಸೂತ್ರ ಸಂಬಂಧ ಇಲ್ಲದ ಒಂಬತ್ತು ಕಂಪನಿಗಳಿಗೆ ಹೋಗಿದೆ ಹೈದರಾಬಾದ್ಗೆ ನಿನ್ನೆ ಕಂಪನಿಗಳ ಲಿಸ್ಟ್ ಸಮೇತ ಕೊಟ್ಟಿದ್ದೀನಿ ನಮಗೆ ಈ ಕೇಸ್ನಲ್ಲಿ ಮಧ್ಯಾಹ್ನದ ತನಕ ಸುದ್ದಿ ಇತ್ತು ಸಚಿವ ನಾಗೇಂದ್ರ ರಿಸೈನ್ ಮಾಡ್ತಾರೆ ಮುಖ್ಯಮಂತ್ರಿಗಳ ರಿಸೈನ್ ಮಾಡಕ್ಕೆ ಹೇಳ್ತಾರೆ ಅಂತ ಸಾಯಂಕಾಲ ನೋಡಿದ್ರೆ ಏಕಾಏಕಿ ಇದರ ತನಿಖೆಗೂ ಒಂದು ಎಸ್ ಐ ಟಿ ರಚನೆ ಮಾಡೋದು ಇದರ ತನಿಖೆಗೂ ಎಸ್ ಐ ಟಿ ಅಲ್ಲಿಗೆ ಎಸ್ ಐ ಟಿ ರಿಪೋರ್ಟ್ ಬರಲಿ ಬರಲಿ ಅಂತ ಹೇಳ್ಕೊಂಡು ಇನ್ನೊಂದು ಸ್ವಲ್ಪ ಟೈಮ್ ತಳ್ಳತಾರ ಗೊತ್ತಿಲ್ಲ ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಬಹುದಾದಂಥದ್ದು ಸಿ ಬಿ ಐ ಆ ಬ್ಯಾಂಕ್ನವ್ರು ಯೂನಿಯನ್ ಬ್ಯಾಂಕ್ನವ್ರು ಸಿ ಬಿ ಐಗೆ ಲೆಟರ್ ಬರೆದಿದ್ದಾರೆ ನಮ್ಮಲ್ಲಿ ಆಗಿದೆ ತನಿಖೆ ಮಾಡಿ ಅಂತ ಸಿ ಬಿ ಐ ತನಿಖೆಗೆ ಬಂದರೆ ಏನಾಗುತ್ತೆ ಸುದ್ದಿಗಳು ಇಂಟ್ರೆಸ್ಟಿಂಗ್ ಇದ್ದಾವೆ ಅಂತೂ ಇಂತೂ ದೇಶಾಂತರ ಹೋಗಿ ಮೂವತ್ತೈದು ದಿನಗಳ ನಂತರ ಪ್ರಜ್ವಲ್ ರೇವಣ್ಣ ರಿಟರ್ನ್ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಲುಫ್ತಾನ್ಝಾ ಏರ್ಲೈನ್ಸ್ನ ವಿಮಾನ ಮ್ಯೂನಿಚ್ನಿಂದ ಬಂತಲ್ಲ ಪ್ರಜ್ವಲ್ ರೇವಣ್ಣ ನನ್ನ ಹೊತ್ಕಂಡು ಆ ವಿಮಾನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಯಿತು ಮಾಡಬೇಕಾದ ಪ್ರೊಸೀಜರ್ಗಳನ್ನೆಲ್ಲ ಎಸ್ ಐ ಟಿ ಅವ್ರು ಮೊದಲೇ ಮಾಡ್ಕೊಂಡಿದ್ರು ಅದಕ್ಕೆ ಇಮಿಗ್ರೇಷನಿಗೆ ಬರೋದು ಇಮಿಗ್ರೇಷನ್ನಲ್ಲಿ ಕೂಡಿಸ್ಕೊಳ್ಳೋದು ಅಲ್ಲಿ ಮತ್ತೊಂದಷ್ಟೇನೋ ತಡ ಆಗೋದು ಹಾಗೇನೂ ಆಗಲಿಲ್ಲ ಎಲ್ಲ ಪಟಪಟ ಪಟ ಮುಗೀತು ಕರ್ಕಂಬಂದರು ಹೊರಗೆ ಬೊಲೆರೋ ಜೀಪಲ್ಲಿ ಕೂಡಿಸ್ಕೊಂಡು ಬಂದರು ಪೊಲೀಸ್ ಜೀಪ್ನಲ್ಲಿ ಡ್ರೈವರ್ ಬಿಟ್ಟು ಉಳ್ದವರೆಲ್ಲ ಹೆಣ್ಮಕ್ಳೆ ಅಂದರೆ ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಹನ್ನೆರಡು ಗಂಟೆ ನಲವತ್ತು ನಿಮಿಷ ಬೆಂಗಳೂರಿನಲ್ಲಿ ಫ್ಲೈಟ್ ಲ್ಯಾಂಡ್ ಆಯಿತು ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷಕ್ಕೆ ಪ್ರಜ್ವಲ್ ರೇವಣ್ಣ ಫ್ಲೈಟಿಂದ ಕೆಳಗಿಳಿದ ಒಂದು ಗಂಟೆ ಏಳು ನಿಮಿಷಕ್ಕೆ ಇಮಿಗ್ರೇಷನ್ ಹತ್ರ ಬಂದಿದ್ದು ಇಮಿಗ್ರೇಷನ್ ಅವರು ಕೂಡಿಸ್ಕೊಂಡ್ರು ಪ್ರಾಸೆಸ್ ಎಲ್ಲ ಮುಗಿದಿತ್ತು ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕಾಗಲೇ ಎಸ್ ಐ ಟಿಯ ವಶಕ್ಕೆ ಪ್ರಜ್ವಲ್ ರೇವಣ್ಣನ ಕೊಟ್ಬಿಟ್ರು ಒಂದು ಇಪ್ಪತ್ತಕ್ಕೆ ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಏರ್ಪೋರ್ಟ್ನಿಂದ ಹೊರಗೆ ಆಗಲೇ ಒಂದು ಇಪ್ಪತ್ತೈದು ಎರಡು ಗಂಟೆಗೆ ಎಸ್ ಐ ಟಿ ಕಚೇರಿಗೆ ಬಂದು ಎರಡೂವರೆಗೆ ಆರಂಭಿಕ ವಿಚಾರಣೆ ಮಾಡಿದ್ರು ಎಸ್ ಐ ಟಿ ಆಫೀಸ್ನಲ್ಲೇ ಮಲಗಿಸಲಾಯಿತು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಜ್ವಲ್ ಪರ ವಕೀಲರು ಎಸ್ ಐ ಟಿ ಆಫೀಸಿಗೆ ಬಂದರು ಅರುಣ್ ಅಂತ ಪ್ರಜ್ವಲ್ ಪರ ವಕೀಲರು ಮಧ್ಯಾಹ್ನ ಒಂದು ಗಂಟೆಗೆ ಬೌರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಾಯಿತು ಪ್ರಾಸೆಸ್ ಪ್ರೊಸೀಜರ್ ಮೆಡಿಕಲ್ ಚೆಕ್ಅಪ್ ಮಾಡಿಸ್ಬೇಕು ಒಂದು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷದ ಮೆಡಿಕಲ್ ಚೆಕಪ್ ಆಯಿತು ಒಂದೂವರೆಗೆ ಕೋರ್ಟಿಗೆ ಕರ್ಕೊಂಡು ಹೋದ್ರು ನಲವತ್ತೆರಡನೇ ಎ ಸಿ ಎಮ್ ಎಮ್ ಕೋರ್ಟಿಗೆ ಕೋರ್ಟಿಗೆ ಕರ್ಕೊಂಡು ಹೋದರು ನ್ಯಾಯಾಧೀಶರು ಮೂರು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಮೂರು ಗಂಟೆ ಕಿಕ್ಕಿರಿದ ಕೋರ್ಟ್ ಹಾಲ್ನಲ್ಲಿ ಪರ ವಿರುದ್ಧ ವಾದ ಪ್ರತಿವಾದಗಳು ನಡೆದವು ಹದಿನಾಲ್ಕು ದಿವಸ ಕಸ್ಟಡಿಗೆ ಕೊಡಬೇಕು ಅಂತ ಎಸ್ ಐ ಟಿ ಪರ ವಕೀಲರು ಏನು ಹದಿನಾಲ್ಕು ದಿವಸ ವಿಚಾರಣೆ ಮಾಡುವಂಥದ್ದಿಲ್ಲ ಒಂದು ದಿವಸ ಕೊಡಿ ಸಾಕು ಅಂತ ಪ್ರಜ್ವಲ್ ಪರ ವಕೀಲರು ಆ ವಿವರಗಳಿಗೆ ಬರ್ತೀನಿ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಆಗಿದ್ದಾವೆ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡ ನ್ಯಾಯಾಧೀಶರು ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೇಳಿದ್ರು ಅವರು ಕೇಳದಂತೆ ಹದಿನಾಲ್ಕು ದಿವಸನೂ ಬೇಡ ನೀವು ಕೇಳ್ದಂಗೆ ಒಂದು ದಿವಸನೂ ಬೇಡ ಆರು ದಿವಸ ಎಸ್ ಐ ಟಿ ಎಸ್ ಐ ಟಿ ಕಸ್ಟಡಿಗೆ ಹೋಗಲಿ ಅಂತ ಹೇಳಿದ್ರು ಐದು ಗಂಟೆಗೆ ಎಸ್ ಐ ಟಿ ಕಚೇರಿಗೆ ಪ್ರಜ್ವಲ್ ರೇವಣ್ಣನನ್ನು ಕರ್ಕಂಡು ಬಂದು ಒಳಗಡೆ ಕೂಡಿಸಿಕೊಳ್ಳಲಾಯಿತು ಈಗಿನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಒಂದು ಸುಮ್ಮನೆ ಬ್ಯಾಕ್ ಕೊಡ್ಬೇಕು ನಿಮಗೆ ಇಪ್ಪತ್ತೊಂದನೇ ತಾರೀಕು ವಿಡಿಯೋಗಳ ಹೊರಗೆ ಬಂದದ್ದು ಇಪ್ಪತ್ತ್ಮೂರನೇ ತಾರೀಕು ಪ್ರಜ್ವಲ್ ರೇವಣ್ಣ ಕಡೆಯವರು ಕಂಪ್ಲೇಂಟ್ ಕೊಟ್ಟರು ಇಂತಿಂಥವ್ರು ವೀಡಿಯೋಗಳನ್ನು ಮಾರ್ಫ್ ಮಾಡಿದ ವೀಡಿಯೋಗಳು ಹೊಂದರವರು ಮಾರ್ಫ್ ಮಾಡಿದ ವಿಡಿಯೋಗಳನ್ನು ಪ್ರಜ್ವಲ್ ರೇವಣ್ಣ ಅವರ ಹೆಸರು ಕೆಡಿಸೋದಕ್ಕೆ ಬಿಡುಗಡೆ ಮಾಡಿದ್ದಾರೆ ಇವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹಾಸನದ ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟರು ಇಪ್ಪತ್ತಾರನೇ ತಾರೀಕು ವೋಟಿಂಗ್ ಇತ್ತು ವೋಟ್ ಹಾಕಿದ್ದು ಪೇರಿ ಕಿತ್ತಿದ್ದು ಪ್ರಜ್ವಲ್ ಸೀದಾ ಜರ್ಮನಿಯ ಮ್ಯೂನಿಚ್ಗೆ ಇಪ್ಪತ್ತೆಂಟನೇ ತಾರೀಕು ಹೊಳೆ ನರಸೀಪುರ ಪೊಲೀಸ್ ಸ್ಟೇಷನ್ನಲ್ಲಿ ಫಸ್ಟ್ ಎಫ್ ಐ ಆರ್ ಆಯಿತು ಕಿಡ್ನ್ಯಾಪ್ ಕೇಸ್ ಅದು ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಹೆಣ್ಣು ಮಗಳು ನನ್ನ ಹೆಣ್ಣು ಮಗಳ ಮಗ ಕಂಪ್ಲೇಂಟ್ ಕೊಟ್ಟಿದ್ದು ನಮ್ಮ ತಾಯಿನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಆವತ್ತೇ ಎಸ್ ಐ ಟಿ ತನಿಖೆಗೆ ಆದೇಶ ಆಯಿತು ಕೊಡ್ತು ಸರ್ಕಾರ ಎಸ್ ಐ ಟಿ ರಚನೆಯೂ ಆಯಿತು ಇಪ್ಪತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ಮುಂದೆ ಐದು ಜನ ಸಂತ್ರಸ್ತೆಯರು ಬಂದರು ಅಂತ ಸುದ್ದಿ ಬಂತು ಮೇ ಒಂದನೇ ತಾರೀಕು ಎಸ್ ಐ ಟಿ ನೋಟಿಸ್ಗೆ ವಕೀಲರ ಮೂಲಕ ಪತ್ರ ಒಂದು ವಾರದ ಒಂದು ವಾರದಲ್ಲಿ ವಾಪಸ್ ಬರ್ತೀನಿ ಒಂದು ವಾರ ನಮಗೆ ಟೈಮ್ ಕೊಡಿ ಅಂತ ಆವತ್ತೇ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದರು ಈ ಒಂದು ಐ ಆರ್ ಕ್ಯಾನ್ಸಲ್ ಮಾಡಿ ಇದೇನು ಸಾರಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ ಮೇ ಮೂರನೇ ತಾರೀಕು ಪ್ರಜ್ವಲ್ ವಿರುದ್ಧ ಮೊದಲನೆಯ ರೇಪ್ ಕೇಸ್ ರಿಜಿಸ್ಟರ್ ಆಗಿತ್ತು ಇಪ್ಪತ್ತೆಂಟನೇ ತಾರೀಕು ಆಗಿದ್ದು ಇವರು ತಂದೆ ವಿರುದ್ಧ ತಂದೆ ಅಕ್ಯೂಸ್ ನಂಬರ್ ಒನ್ ಸತೀಶ್ ಬಾಬು ಅಕ್ಯೂಸ್ ನಂಬರ್ ಟು ಭವಾನಿ ಅಕ್ಯೂಸ್ ನಂಬರ್ ತ್ರೀ ಮೇ ಮೂರನೇ ತಾರೀಕು ಪ್ರಜ್ವಲ್ ವಿರುದ್ಧ ಫಸ್ಟ್ ರೇಪ್ ಕೇಸು ನಾಲ್ಕನೇ ತಾರೀಕು ಕೆ ಆರ್ ನಗರದ ಸಂತ್ರಸ್ತೆಯ ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಅರೆಸ್ಟು ಕೆ ಆರ್ ನಗರದಲ್ಲಿ ಕಿಡ್ನಾಪ್ ಆಯಿತು ಅದರಲ್ಲಿ ಅರೆಸ್ಟು ಮೇ ಹತ್ತನೇ ತಾರೀಕು ಪ್ರಜ್ವಲ್ ವಿರುದ್ಧ ಎರಡನೆಯ ರೇಪ್ ಕೇಸ್ ರಿಜಿಸ್ಟರ್ ಆಯಿತು ಮೇ ಹದಿಮೂರು ಐದು ದಿನ ರೇವಣ್ಣ ಜೈಲಿನಲ್ಲಿದ್ದ ನಂತರ ಜಾಮೀನಾಯಿತು ಹದಿನಾಲ್ಕನೇ ತಾರೀಕು ರೇವಣ್ಣ ರಿಲೀಸು ಹದಿನೈದನೇ ತಾರೀಕು ಪ್ರಜ್ವಲ್ ಮೊದಲನೇ ಸಲ ಜರ್ಮನಿಯಿಂದ ಬೆಂಗಳೂರಿಗೆ ಬರೋ ಟಿಕೆಟ್ ಬುಕ್ ಮಾಡಿದ್ದು ಬಟ್ ಕ್ಯಾನ್ಸಲ್ ಆಯಿತು ಆಮೇಲೆ ಹದಿನೆಂಟನೇ ತಾರೀಕು ಹೊಳೆ ನರಸೀಪುರ ಸ್ಟೇಷನ್ನಿನ ಕೇಸ್ನಲ್ಲಿ ರೇಪ್ ಸೆಕ್ಷನನ್ನು ಸೇರಿಸಲಾಯಿತು ತ್ರೀ ಸೆವೆಂಟಿ ಸಿಕ್ಸ್ ಸೇರಿಸಿದ್ರು ಅದಕ್ಕೆ ಮೇ ಇಪ್ಪತ್ತೊಂದನೇ ತಾರೀಕು ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣನ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಎರಡನೇ ಪತ್ರ ಬರೋದು ಪ್ರಧಾನಮಂತ್ರಿಗಳಿಗೆ ಇಪ್ಪತ್ತ್ಮೂರನೇ ತಾರೀಕು ಪ್ರಜ್ವಲ್ ರೇವಣ್ಣಗೆ ದೇವೇಗೌಡರು ಬಹಿರಂಗ ಪತ್ರ ಬರೆದ್ರು ಇಪ್ಪತ್ನಾಲ್ಕನೇ ತಾರೀಖು ಪ್ರಜ್ವಲ್ ರೇವಣ್ಣಂಗೆ ವಿದೇಶಾಂಗ ಇಲಾಖೆ ನೋಟಿಸ್ ಕೊಡ್ತು ಶೋ ಕಾಸ್ ನೋಟಿಸು ಇಪ್ಪತ್ತೇಳನೇ ತಾರೀಕು ಆತ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ ಮೂವತ್ತೊಂದನೇ ತಾರೀಕು ವಾಪಸ್ ಬರ್ತೀನಿ ಅಂತ ಆ ಪ್ರಕಾರ ನಿನ್ನೆ ವಾಪಸ್ ಬಂದ ಇವತ್ತೇನೇನಾಯಿತು ಅನ್ನೋದನ್ನು ಹೇಳಿದ್ದೀನಿ ಏರ್ಪೋರ್ಟಿಗೆ ಬಂದಾಗ ನಿರೀಕ್ಷಿತ ಪ್ರಜ್ವಲೆಯ ನನ್ನನ್ನು ಸ್ವಾಗತ ಮಾಡಿಕೊಳ್ಳೋದಕ್ಕೆ ಯಾರೋ ನಿಂತಿರ್ತಾರೆ ನಮ್ಮ ಎಂ ಪಿ ಸಾಹೇಬರು ಮೂವತ್ತೈದು ದಿವಸ ವಿದೇಶ ಪ್ರವಾಸ ಮುಗಿಸಿಕೊಂಡು ವಾಪಸ್ ಬರ್ತಿದ್ದಾರೆ ಅಂತ ಅಭಿಮಾನಿಗಳು ಬೆಂಬಲಿಗರು ಕಾರ್ಯಕರ್ತರು ನಿಂತಿರ್ತಾರೆ ಅಂತೇನು ನಿರೀಕ್ಷೆ ಇಟ್ಕೊಂಡು ಬಂದಿಲ್ಲ ಗೊತ್ತಿತ್ತು ಒಳಗೆ ಕೆಳಗೆ ಇಳಿದ ತಕ್ಷಣ ವಿಮಾನ ಕೆಳಗಿಳಿದ ತಕ್ಷಣ ಎಸ್ ಐ ಟಿ ಅವ್ರು ಇರ್ತಾರೆ ಅರೆಸ್ಟ್ ಆಗ್ತೀನಿ ಅನ್ನೋದು ಗೊತ್ತಿತ್ತು ಹಾಗೆ ಕೆಳಗಿಳಿದಿತ್ತು ಆದರೆ ಮಹಿಳಾ ಅಧಿಕಾರಿಗಳೇ ಅರೆಸ್ಟ್ ಮಾಡೋದಕ್ಕೆ ಬಂದಿರ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಈ ಮನುಷ್ಯ ಮಹಿಳಾ ಅರೆಸ್ಟ್ ಮಹಿಳಾ ಅಧಿಕಾರಿಗಳೇ ಕಾಯ್ಕಂಡು ನಿಂತ್ಕೊಂಡು ಅರೆಸ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಏನೋ ಈ ಪೊಲೀಸರು ಅರೆಸ್ಟ್ ಮಾಡುವಾಗ ಕೈ ಹಿಡಿದು ಹೋಗ್ತಾರೆ ಏ ಮುಟ್ಟಬೇಡಿ ನನ್ನ ನಾನು ಒಬ್ಬ ಎಂ ಪಿ ಇದ್ದೀನಿ ಅಂದಂತಿ ಮನುಷ್ಯ ಎಂ ಪಿ ಇದ್ದೀನಿ ನಾನೊಬ್ಬ ಎಂ ಪಿ ಮುಟ್ಟಬೇಡಿ ಸೈಡಿಗೆ ಕರೆದಿದ್ದ ಕೈ ಹಿಡಿದ ಸೈಡಿಗೆ ಕರೆದಿದ್ದಕ್ಕೆ ನಾನು ಬರ್ತೀನಿ ಎಲ್ಲಿ ಹೋಗ್ಬೇಕು ಹೇಳಿ ನಾನೊಬ್ಬ ಎಂ ಪಿ ಹಿಂಗೆ ಹೇಳ್ತಾ ಇದ್ರು ಏನು ಕಡಿಮೆ ಆಗಿಲ್ಲ ಅಂತ ಏನು ಕಡಿಮೆ ಆಗಿಲ್ಲ ಹೆಂಗಿದೆ ನಂಗೆ ಬೊಲೆರೋ ಜೀಪ್ನಲ್ಲಿ ಕರ್ಕೊಂಡು ಹೋದ್ರು ಡ್ರೈವರ್ ಒಬ್ಬನನ್ನು ಬಿಟ್ಟರೆ ಒಳಗಡೆ ಇದ್ದ ಪೊಲೀಸ್ ಸಿಬ್ಬಂದಿ ಅಷ್ಟು ಮಹಿಳಾ ಸಿಬ್ಬಂದಿನೇ ಇದೊಂದು ಅಪ್ರಿಷಿಯೇಟ್ ಮಾಡಬೇಕು ಪೊಲೀಸರು ಮಾಡಿದ್ದನ್ನು ಹೆಣ್ಣು ಮಕ್ಕಳ ಮೇಲೆ ಹೆಣ್ಣು ಮಕ್ಕಳ ಜೊತೆಗಿಷ್ಟೆಲ್ಲ ಮಾಡಿದ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳೇ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೋದು ಎಸ್ ಪಿ ಸುಮನಾ ಪನ್ನೇಕರ್ ಇದ್ರು ಇನ್ನು ನಾಲ್ಕು ಜನ ಅವರ ಸಿಬ್ಬಂದಿ ಬೆಳಗ್ಗೆ ಬೌರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು ಹೆಣ್ಣು ಮಕ್ಕಳೇ ಮಹಿಳಾ ಅಧಿಕಾರಿಗಳೇ ಅಲ್ಲಿಂದ ಕೋರ್ಟಿಗೆ ಕರ್ಕೊಂಡು ಬಂದಿದ್ದು ಮಹಿಳಾ ಅಧಿಕಾರಿಗಳೇ ಆದರೆ ಕೋರ್ಟ್ನಿಂದ ವಾಪಸ್ ಕರ್ಕೊಂಡು ಹೋಗುವ ಕ್ರೌಡ್ ವಿಪರೀತ ಆಗಿಬಿಡ್ತು ತುಂಬ ಅಂದ್ರೆ ತುಂಬ ಕ್ರೌಡ್ ಕೋರ್ಟ್ ಹಾಲ್ನಲ್ಲಿ ಬಿಡಿ ಕಾಲಿಡೋದಕ್ಕೆ ಜಾಗ ಇರಲಿಲ್ಲ ಕೋರ್ಟಿನ ಆವರಣ ಇಲ್ಲಿ ಜನನ ನೋಡಿಲಿ ಇಲ್ಲಿ ಸ್ವಲ್ಪ ಭದ್ರತೆಗೆ ಸಮಸ್ಯೆ ಆಗಬಹುದು ಅಂತ ಪುರುಷ ಪೊಲೀಸ್ ಸಿಬ್ಬಂದಿನೇ ಜೀಪ್ ಹತ್ತಿ ಕರ್ಕೊಂಡು ಹೋದರು ಏನು ಸ್ಪೆಷಲ್ ಟ್ರೀಟ್ಮೆಂಟ್ ವೀಟ್ಮೆಂಟ್ ಏನೂ ಇಲ್ಲ ಏರ್ಪೋರ್ಟಿಂದ ಬೊಲೆರೋ ಜೀಪ್ನಲ್ಲಿ ಕರ್ಕೊಂಡೋಗಿದ್ದು ಅಲ್ಲಿ ಎಸ್ ಐ ಟಿ ಕಚೇರಿಯಲ್ಲಿ ನಾರ್ಮಲ್ ರೂಮು ಅದು ಲಾಕಪ್ಪು ನ್ಯಾಯಾಧೀಶರು ಕೇಳಿದ್ರು ಏನು ಸಮಸ್ಯೆ ಆಯಿತಾ ನಿಮಗೆ ಪೊಲೀಸರು ಏನಾದ್ರು ತೊಂದರೆ ಕೊಟ್ಟರೆ ಅಂದರೆ ಪೊಲೀಸರೇನು ತೊಂದರೆ ಕೊಟ್ಟಿಲ್ಲ ಬಟ್ ಟಾಯ್ಲೆಟ್ ತುಂಬ ಸ್ಮೆಲ್ ಬರುತ್ತೆ ಅನ್ನಂತೆ ಪುಣ್ಯಾತ್ಮ ನೋಡಿ ನೀವು ಹೆಂಗೆ ಬಿಸ್ನೆಸ್ ಕ್ಲಾಸ್ ಫ್ಲೈಟ್ನಲ್ಲಿ ಬಂದು ಇಳಿದು ಸೀದಾ ಎಸ್ ಐ ಟಿ ಸೀದಾ ಲಾಕಪ್ಗೆ ಬಿಸ್ನೆಸ್ ಕ್ಲಾಸ್ ಫ್ಲೈಟ್ನಿಂದ ಇಳಿದು ತುಂಬ ಜನ ಅನ್ಕತ್ತಿದ್ರು ಒಂದು ಎಂಟತ್ತು ಕೆ ಜಿ ತೂಕ ಕಡಿಮೆ ಆಗಿರುತ್ತೇನೋ ಅಂತ ತನಿಖೆಗೆ ಯಾವುದೇ ರೀತಿಯ ಸಹಕಾರ ಇಲ್ಲ ಅಂತ ಬರ್ತಾ ಇರೋ ಮಾಹಿತಿ ಕೆಳಗಿಳಿದ ತಕ್ಷಣ ಫೋನ್ ಕೊಡಿ ನಿಮ್ಮದು ಅಂದ್ರೆ ಧೈರ್ಯವಾಗಿ ಕೊಟ್ಟನಂತೆ ಅದರಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅದರಲ್ಲಿ ಯಾ ರೀ ಒಳ್ಳೆ ಕತೆ ಇದು ಏನು ವೀಡಿಯೋ ಫೋಟೋಗಳನ್ನು ಫೋನ್ನಲ್ಲಿ ಇಟ್ಕೊಂಡು ಕೊಡ್ತಾರೆ ಪೊಲೀಸರಿಗೆ ಏನೂ ಇಲ್ಲ ಈಗಾಗಲೇ ನನ್ನ ಫೋನ್ ಕಳ್ಳತನ ಆಗಿದೆ ಕಳೆದು ಹೋಗಿದೆ ಅಂತ ಕಂಪ್ಲೇಂಟ್ ಬೇರೆ ಕೊಟ್ಟಾಗಿದೆ ಆತ ಇಲ್ಲಿದ್ದಾಗಲೇ ಅಲ್ಲಿಗೆ ಫೋನ್ ಇಲ್ಲ ಕಳ್ಕೊಂಡಿದ್ದೀನಿ ಅಷ್ಟೇ ಏನು ಕೇಳಿದ್ರು ಇದು ರಾಜಕೀಯ ಷಡ್ಯಂತ್ರ ರಾಜಕೀಯ ಷಡ್ಯಂತ್ರದಿಂದ ನನ್ನ ಮೇಲೆ ಹಿಂಗೆ ಮಾಡ್ತಾ ಇದ್ದಾರೆ ಅಷ್ಟೇ ಹೇಳ್ತಾ ಇರೋದಂತೆ ಸದ್ಯಕ್ಕೆ ಪೊಲೀಸರು ಎದುರಿಗೆ ಈಗ ಕೊಟ್ಟಿರುವ ಫೋನ್ನಲ್ಲೂ ಡೇಟಾ ಏನೇನು ಡಿಲೀಟ್ ಮಾಡಿದ್ದಾನೆ ನೋಡೋಣ ಅಂತ ಡೇಟಾ ರಿಟ್ರೀವ್ಗೆ ಹಾಕಿದ್ದಾರೆ ಅನ್ನುವ ಸುದ್ದಿ ಇದೆ ಅದರ ಜೊತೆಗೆ ಮೂವತ್ನಾಲ್ಕು ದಿವಸ ಇದೆಯಲ್ಲಪ್ಪ ಶನ್ಗನ್ ವೀಸಾ ತಗೊಂಡು ಪ್ರೊಬಾಬಲಿ ಜರ್ಮನಿಯಲ್ಲಿ ಅಥವಾ ಮೇಲ್ ಏನು ನಮಗೆ ವಿಡಿಯೋ ಹೇಳಿಕೆ ಬಂತಲ್ಲ ಅದು ಹಂಗೇರಿಯ ಬುಡಾಪೆಸ್ಟಿಂದ ಮೇಲಾಗಿತ್ತು ಅಂತಾರೆ ಅಲ್ಲಿ ಯಾರ ಜೊತೆಗಿದ್ದೆ ಯಾರು ನಿನಗೆ ರೂಮ್ ಮಾಡಿ ಮಾಡಿಕೊಟ್ರು ಯಾರ್ದಾರು ಮನೇಲಿದ್ಯಾ ಹೋಟೆಲ್ನಲ್ಲಿದ್ಯಾ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡ್ತಾ ಇದ್ದರೆ ರಕ್ಷಣೆ ಕೊಟ್ಟವರಿಗೂ ಸಮಸ್ಯೆಯಾಗುವ ಅಕಸ್ಮಾತ್ ಅವರು ಕರ್ನಾಟಕದವರಾಗಿ ಅವರ ಫ್ರೆಂಡ್ಸ್ ಗಿಂಡ್ಸ್ ಯಾರಾದರೂ ಆದರೆ ಅವರಿಗೂ ಸಮಸ್ಯೆಯಾಗುವ ಸಾಧ್ಯತೆಗಳಿದೆ ಎಲ್ಲೆಲ್ಲಿ ಓಡಾಡಿದ್ದೆ ನೀನು ಮೂವತ್ತ್ನಾಲ್ಕು ದಿವಸ ಅಂತ ಕೇಳ್ತಾ ಇದ್ದಾರಂತೆ ಈಗ ಅರೆಸ್ಟ್ ಆಗಿರೋದು ಒಂದು ಕೇಸ್ನಲ್ಲಿ ಇನ್ನೂ ಎರಡು ಕೇಸ್ ಇದ್ದಾವೆ ಆ ಎರಡು ಕೇಸ್ಗಳಿಗೆ ಪೊಲೀಸರು ಬಂಧಿಸದಂತೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾನೆ ಆ ಅರ್ಜಿಯ ವಿಚಾರಣೆ ಏಳನೇ ತಾರೀಕು ಬರುತ್ತೆ ಏಳನೇ ತಾರೀಕು ಈಗ ಆರು ದಿನಗಳ ಪೊಲೀಸ್ ಕಸ್ಟಡಿ ಮುಗಿಯೋದು ಆರನೇ ತಾರೀಕಿಗೆ ಈ ಪೊಲೀಸ್ ಕಸ್ಟಡಿ ಮುಗಿತು ಅಂದಾಗ ಇನ್ನೊಂದು ಕೇಸ್ನಲ್ಲಿ ಕಸ್ಟಡಿ ಕೇಳದಕ್ಕೆ ಹೋಗ್ಬಿಟ್ರೆ ಎಸ್ ಐ ಟಿ ಅವರು ಅಂತ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿರೋದು ಏಳನೇ ತಾರೀಕು ಆ ಅರ್ಜಿಯ ವಿಚಾರಣೆಗೆ ಬರುತ್ತೆ ಹೊಳೆ ನರಸೀಪುರ ಪೊಲೀಸ್ ಸ್ಟೇಷನ್ನಲ್ಲಿ ಮೊದಲನೆಯ ಕೇಸು ತಂದೆ ಆರೋಪಿ ನಂಬರ್ ಒನ್ ಮಗ ಆರೋಪಿ ನಂಬರ್ ಟು ಸಿ ಐ ಡಿ ಸೈಬರ್ ಸ್ಟೇಷನ್ನಲ್ಲಿ ಕೆ ಆರ್ ನಗರದ ಸಂತ್ರಸ್ತೆಯಿಂದ ಇನ್ನೊಂದು ದೂರು ದಾಖಲಾಗಿದೆ ಎರಡನೇ ಎಫ್ ಐ ಆರ್ ಅದು ಇನ್ನೊಂದು ಸೈಬರ್ ಸಿ ಐ ಡಿ ಸೈಬರ್ ಸ್ಟೇಷನ್ನಲ್ಲೇ ಆಗಿರೋದು ಹಾಸನದ ಸಂತ್ರಸ್ತೆಯಿಂದ ದೂರ ಇವತ್ತಿನ ವಿಚಾರಣೆಯಲ್ಲಿ ನಾನು ಪೊಲೀಸ್ ತನಿಖೆಗೆ ಸಹಕಾರ ಕೊಡ್ತೀನಿ ಮಾಧ್ಯಮಗಳಲ್ಲಿ ನನ್ನನ್ನು ಮೀಡಿಯಾ ಟ್ರಯಲ್ ಮಾಡದಂತೆ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸಬೇಕು ನೀವು ಅಂತ ಪ್ರಜ್ವಲ್ಲೇ ಸ್ವತಃ ನ್ಯಾಯಾಧೀಶರಿಗೆ ಹೇಳಿದ್ದಂತೆ ವಕೀಲರು ಹೇಳಿದ್ದಲ್ಲ ಪ್ರಜ್ವಲ್ಪರ ವಕೀಲರು ಹೇಳಿದ್ದಲ್ಲ ಪ್ರಜ್ವಲ್ಲೇ ಹೇಳಿದ್ದು ಮಾಧ್ಯಮದವರು ಮೀಡಿಯಾ ಟ್ರಯಲ್ ಮಾಡ್ತಾರೆ ಮಾಡದಂತೆ ಅವರಿಗೆ ನಿರ್ಬಂಧ ಹೇರಿ ಅಂತ ಮಾಡೋದೆಲ್ಲ ಮಾಡಿ ಅದು ಬೇರೆ ಮನವಿ ಮೀಡಿಯಾ ಟ್ರಯಲ್ ಅಂತ ನನಗೆ ಗೊತ್ತಿಲ್ಲರಿ ಈ ಕೇಸು ಏನು ಕೇಸಿನ ಫ್ಯಾಕ್ಟ್ಸು ಫಿಗರ್ಗಳನ್ನು ನೋಡ್ತಾ ಇದ್ದರೆ ಅಂತಿಮವಾಗಿ ವಿಚಾರಣೆ ನಡೆದು ಕರೆಕ್ಟಾಗಿ ಸಾಕ್ಷಿಗಳು ಬಂದು ದೂರುದಾರರು ಗಟ್ಟಿಯಾಗಿ ನಿಂತ್ಕೊಂಡು ಇವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ನಿಂತ್ಕೊಂಡು ಅಂತಿಮವಾಗಿ ಜಡ್ಜ್ಮೆಂಟ್ನಲ್ಲಿ ಶಿಕ್ಷೆ ಅಂತ ಬರುವ ಸಾಧ್ಯ ಅಂದರೆ ಗೊತ್ತಲ್ಲ ನಿಮಗೆ ಭಾರತದಲ್ಲಿ ಕನ್ವಿಕ್ಷನ್ ರೇಟ್ ಹೆಂಗಿದೆ ಎಷ್ಟು ಏನಾಗುತ್ತೋ ಗೊತ್ತಿಲ್ಲ ನನಗೆ ಅಟ್ಲೀಸ್ಟ್ ಒಂದು ಸಾಮಾಜಿಕ ಅವಮಾನ ಆದರೂ ಆಗಬೇಕು ಮನುಷ್ಯನಿಗೆ ಸಾಮಾಜಿಕ ಅವಮಾನ ಆದರೂ ಅದಿನ್ನೆಲ್ಲಿ ಆಗಕ್ಕೆ ಸಾಧ್ಯ ಅದೂ ಆಗಬಾರದಂತೆ ಅದು ಆಗದಂತೆ ತಡೆಯುವ ಪ್ರಯತ್ನ ಆಯ್ತು ಇವತ್ತು ನ್ಯಾಯಾಧೀಶರಿಂದ ಅದೇನದು ಅದು ನ್ಯಾಯಾಧೀಶರು ಹೇಳಿದರು ನಿಮ್ಮ ವಕೀಲರಿಗೆ ಹೇಳಿ ಒಂದು ಅರ್ಜಿ ಹಾಕ್ಕೊಳ್ಳಿ ಸಪ್ರೇಟಾಗಿ ಆಮೇಲೆ ನೋಡೋಣ ಅಂತ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೊಂದುವರೆ ಮಧ್ಯದಲ್ಲಿ ಬೆಂಗಳೂರಿನಲ್ಲಿದ್ದಾಗ ವಕೀಲರ ಭೇಟಿಗೆ ಅವಕಾಶ ಕೊಡಲಾಗಿದೆ ಬೆಂಗಳೂರಿನಲ್ಲದೆ ಇನ್ನೆಲ್ಲಿರ್ತಾನೆ ಅಂತ ಕೇಳ್ಬೋದು ನಾವು ವಿಚಾರಣೆ ಘಟನೆ ನಡೆದಿರೋದು ಹಾಸನದಲ್ಲೂ ನಡೆದಿದೆ ಹೊಳೆ ನರಸಿಂಪುರದಲ್ಲೂ ನಡೆದಿದೆ ಸ್ಪಾಟ್ ಮಹಜರಿಗೆ ಕರ್ಕಂಡು ಹೋಗಬೇಕಾಗತ್ತೆ ಅಲ್ಲಿ ಸ್ಪಾಟ್ ಮಹಜರಿಗೆ ಹೋದಾಗೆಲ್ಲ ವಕೀಲರ ಭೇಟಿಗೆ ಅವಕಾಶ ಇಲ್ಲ ಬೆಂಗಳೂರಿನಲ್ಲಿದ್ದಾಗ ಭೇಟಿ ಮಾಡಬಹುದು ಏನು ಕಿರುಕುಳ ಆಗದಂಗೆ ನೋಡ್ಕೊಳ್ಳಿ ಅಂತ ಎಸ್ ಐ ಟಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ವೈದ್ಯಕೀಯ ಪರೀಕ್ಷೆ ಮಾಡ್ತಾರೆ ಸಹಕಾರ ಕೊಡಬೇಕು ನೀವು ಅಂದ್ರಂತೆ ಓಕೆ ಅಂತ ಪ್ರಜ್ವಲ್ ಹೇಳಿದ್ದಾನೆ ಆರಂಭಿಕದಲ್ಲಿ ಇದೇ ಕೇಳಿದ್ದಾರೆ ನಿಮ್ಮ ಹೆಸರೇನು ಎಲ್ಲಿ ಪೊಲೀಸರ ಅರೆಸ್ಟ್ ಮಾಡಿದ್ರು ಎಷ್ಟೊತ್ತಿಗೆ ಅರೆಸ್ಟ್ ಮಾಡಿದ್ರು ನಿಮ್ಗೆ ತೊಂದರೆ ಆಯಿತಾ ಅದು ಇದು ಏನಾದರೂ ತೊಂದರೆ ಕೊಟ್ರ ಅಂದಿದ್ದಕ್ಕೆ ಇಲ್ಲ ಆದರೆ ನಾನು ಕ್ಲೀನಾಗಿಲ್ಲ ನಾನು ಇರೋ ರೂಮು ಟಾಯ್ಲೆಟಿಂದ ಸ್ಮೆಲ್ ಬರುತ್ತೆ ತುಂಬ ಅನ್ನಂತೆ ಆಮೇಲೆ ವಾದಗಳು ಪ್ರತಿವಾದಗಳು ಶುರುವಾಗಿದ್ದಾವೆ ಆರಂಭದಲ್ಲೇ ಹೇಳಿದೆ ನಾನು ಎಸ್ ಐ ಟಿ ಕೇಳಿದ್ದು ಹದಿನಾಲ್ಕು ದಿವಸ ನಮಗೆ ಕಸ್ಟಡಿ ಕೊಡಿ ಇವನ ಅವಶ್ಯಕತೆ ಇದೆ ನಮಗೆ ವಿಚಾರಣೆಗೆ ಮಾಡೋದು ಅಂತ ಪ್ರಜ್ವಲ್ ಪರ ಅರುಣ್ನ ವಕೀಲರು ಹೇಳಿದ್ದು ಅಷ್ಟೆಲ್ಲ ವಿಚಾರಣೆ ಅವಶ್ಯಕತೆ ಇಲ್ಲ ಒಂದು ದಿವಸ ಕೊಡಿ ಎಸ್ ಐ ಟಿಗೆ ಸಾಕು ಅಂತ ಆರಂಭದಲ್ಲಿ ಎಸ್ ಐ ಟಿ ಪರ ವಕೀಲ ಅಶೋಕ್ ನಾಯಕ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೇಸಿನ ವಿವರಗಳನ್ನು ಕೊಡ್ತಾ ಹೋದರು ಪ್ರಜ್ವಲ್ ಮೇಲೆ ಅತ್ಯಾಚಾರದ ಆರೋಪ ಇದೆ ಇಂಥದ್ದನ್ನು ಮಾಡೋದು ಇವನ ಹವ್ಯಾಸ ನೂರಕ್ಕೂ ಹೆಚ್ಚು ಸಂತ್ರಸ್ತೆಯರಿದ್ದಾರೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗದಂತೆ ತಡೆಯಾಜ್ಞೆ ತಂದಿದ್ದಾರೆ ಈತ ಒಬ್ಬ ವಿಕೃತಕಾಮಿ ಸಂತ್ರಸ್ತ ಮಹಿಳೆಯ ಹೇಳಿಕೆಯ ಪ್ರಕಾರ ಆಕೆಯ ಮೇಲೆ ಅತ್ಯಾಚಾರ ಆಗಿದೆ ಅದರ ವಿಡಿಯೋನು ಇವನು ಶೂಟ್ ಮಾಡ್ಕೊಂಡಿದ್ದಾನೆ ವಾಟ್ಸಾಪ್ ವಿಡಿಯೋ ಕಾಲ್ ಮಾಡಿ ಬಟ್ಟೆ ಬಿಚ್ಚೋದಕ್ಕೆ ಹೇಳ್ತಾನೆ ಇತ್ಯಾದಿ ಇತ್ಯಾದಿ ಅಶೋಕ್ ನಾಯಕ್ ಅವರು ಹೇಳಕ್ಕೆ ಶುರು ಮಾಡಿದ್ರು ಆವಾಗ ನ್ಯಾಯಪೀಠದಲ್ಲಿ ಕುಳಿತಿದ್ದವರು ನ್ಯಾಯಾಧೀಶ ಶಿವಕುಮಾರ್ ಅವರು ಅವರು ಹೇಳಿದ್ರು ನೀ ಎಲ್ಲ ಹೇಳಬೇಡಿ ಇಲ್ಲಿ ಹದಿನಾಲ್ಕು ದಿವಸ ನಿಮ್ಮ ಕಸ್ಟಡಿಗೆ ಯಾಕೆ ಕೊಡಬೇಕು ಅಷ್ಟೇ ಹೇಳಿ ನಮಗೆ ಅಂತ ಹದಿನಾಲ್ಕು ದಿವಸ ಯಾಕೆ ನಿಮ್ಮ ಕಸ್ಟಡಿಗೆ ಕೊಡಬೇಕು ಅಷ್ಟೇ ಹೇಳಿ ಅಂತ ಆಗಿ ಅವ್ರು ಹೇಳಿದ್ರು ಸಂತ್ರಸ್ತೆಯರ ವಿಚಾರಣೆ ಆಗಬೇಕು ಕೆಲವು ಸಂತ್ರಸ್ತೆಯರ ಮುಂದೆ ಬರ್ತಿಲ್ಲ ಮ ಹೆಣ್ಣು ಆ ಹೆಣ್ಣು ಮಕ್ಕಳ ಮನೆಗೆ ಬೆಂಕಿ ಹತ್ತೋಗಿದೆ ಮಹಿಳೆಯರ ಮನೆಯಲ್ಲಿ ಅನುಮಾನ ಪಡ್ತಾ ಇದ್ದಾರೆ ವಿಡಿಯೋ ವೈರಲ್ ಆದ ನಂತರ ಸಂಕಷ್ಟದಲ್ಲಿದ್ದಾರೆ ಪ್ರಜ್ವಲನ್ನು ತನಿಖೆ ಮಾಡಬೇಕು ಯಾವ ಮೊಬೈಲ್ನಲ್ಲಿ ಈ ವಿಡಿಯೋಗಳನ್ನು ಶೂಟ್ ಮಾಡಿದ್ನೋ ಆ ಮೊಬೈಲ್ ಪತ್ತೆ ಹಚ್ಚಬೇಕು ಜೊತೆಗೆ ಅನೇಕ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕಾಗಿದೆ ಈತನ ಡ್ರೈವರ್ ಮೊಬೈಲ್ ಸಿಕ್ಕಿದೆ ಬಟ್ ಇವನು ಮೊಬೈಲ್ ಸಿಕ್ಕಿಲ್ಲ ಒಂದು ವಾರದಲ್ಲಿ ಬರ್ತೀನಿ ಅಂತ ಎಸ್ ಐ ಟಿಗೆ ಪತ್ರ ಕೊಟ್ಟು ಅವನು ಮೂವತ್ತೈದು ದಿವಸ ಬಿಟ್ಕೊಂಡು ಬರ್ತಾ ಇದ್ದಾನೆ ಹೇಳಿದ ಟೈಮಿಗೆ ಅವನು ಬಂದಿಲ್ಲ ವಿದೇಶದಲ್ಲಿದ್ದರೆ ಅಲ್ಲೇ ಅರೆಸ್ಟ್ ಆಗ್ಬೋದು ಅನ್ನೋ ಭಯಕ್ಕೆ ಈಗ ಬಂದಿರೋದು ಸಂತ್ರಸ್ತೆಯರಿಗೆ ಈಗಲೂ ಕಿರುಕುಳ ಆಗ್ತಾ ಇದೆ ಸಂತ್ರಸ್ತೆಯರ ಮಗಳ ಸಂತ್ರಸ್ತೆಯ ಮಗಳ ಸಾಕ್ಷಿ ತಗೊಳ್ಬೇಕು ಎಲ್ಲ ಇಷ್ಟು ಕೆಲಸ ಇದೆ ಆದ್ದರಿಂದ ಹದಿನಾಲ್ಕು ದಿವಸ ಇವನು ನಮ್ಗೆ ವಶಕ್ಕೆ ಕೊಡಿ ಅಂತ ಅಶೋಕ್ ನಾಯಕ್ ಅವರ ವಾದ ಪ್ರಜ್ವಲ್ ಪರವಾಗಿ ವಾದ ಮಾಡಿದ ಅರುಣ್ ಅವರು ಏನು ಹೇಳ್ತಾರೆ ನಾಲ್ಕು ವರ್ಷದ ಹಿಂದೆ ನಡೆದ ಘಟನೆ ಇದು ಅಂತ ಹೇಳಲಾಗತ್ತೆ ನಾಲ್ಕು ವರ್ಷದ ಹಿಂದೆ ನೀವು ಕಂಪ್ಲೇಂಟ್ ಕಾಪಿ ನೋಡಿದ್ರೆ ಅದರಲ್ಲಿ ಅತ್ಯಾಚಾರ ಅನ್ನೋದು ಬರೋದಿಲ್ಲ ಅತ್ಯಾಚಾರ ಇಲ್ಲ ನಾಲ್ಕು ವರ್ಷ ಬಿಟ್ಕಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಎಫ್ ಐ ಆರ್ ಆಗಿದೆ ಮೇ ಐದನೇ ತಾರೀಕಿನ ತನಕ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸಿಲ್ಲ ಬರೀ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಮೇಲೆ ತನಿಖೆ ನಡೆಸ್ತಾ ಇದ್ರು ಒನ್ ಸಿಕ್ಸ್ಟಿ ಒನ್ ಅಂದರೆ ತನಿಖಾಧಿಕಾರಿಯ ಮುಂದೆ ದೂರುದಾರರು ಕೊಟ್ಟಂತ ಹೇಳಿಕೆ ಒನ್ ಸಿಕ್ಸ್ಟಿ ಫೋರ್ ಅಂದರೆ ನ್ಯಾಯಾಧೀಶರ ಮುಂದೆ ದೂರುದಾರರು ಕೊಟ್ಟಂತ ಹೇಳಿಕೆ ಶಬ್ದಗಳ ಗೊತ್ತು ಅಂತ ಎಸ್ ಐ ಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಏನೇನೋ ವಾದ ಮಾಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ನು ನ್ಯಾಯಯುತವಾಗಿ ವರ್ತನೆ ಮಾಡ್ತಾ ಇಲ್ಲ ಬೇಲ್ ಕೊಡಬಹುದಾದ ಕೇಸ್ನಲ್ಲಿ ಅತ್ಯಾಚಾರದ ಆರೋಪ ಮಾಡ್ತಾ ಇದ್ದಾರೆ ಒಂದು ರೆಡಿಮೇಡ್ ಕೇಸ್ ಇಟ್ಕೊಂಡು ನಮ್ಮ ಕ್ಲೈಂಟನ್ನು ಕಾಡಿಸಲಾಗ್ತಾ ಇದೆ ರೆಡಿಮೇಡ್ ಕೇಸ್ ಏನು ಆರಂಭದಿಂದ ಈ ರೇವಣ್ಣವರ ಜಾಮೀನು ಅರ್ಜೆ ವಿಚಾರಣೆಯಲ್ಲೂ ಸಿ ನಾಗೇಶ್ ಅದನ್ನೇ ಹೇಳಿದ್ರು ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿ ಆ ಬೆಂಗಳೂರಿನಲ್ಲಿ ಟೈಪ್ ಮಾಡಿ ಆ ಕಾಪಿನ ಹೊಳೆ ನರಸಿಪ್ಪು ತಗೊಂಡೋಗಿ ಎಫ್ ಐ ಆರ್ ಮಾಡಿದ್ದಾರೆ ಅಂತ ರೆಡಿಮೇಡ್ ಕೇಸು ಅಂತ ಹೇಳ್ತಾ ಇದ್ದಾರೆ ಫಾರ್ಟಿ ಒನ್ ಎ ನೋಟಿಸ್ಗೆ ಉತ್ತರ ನೀಡಿಲ್ಲ ಅಂತ ಅರೆಸ್ಟ್ ಮಾಡಿದ್ದಾರೆ ಬೇರೆ ಕೇಸ್ ಉಲ್ಲೇಖಿಸಿ ಕಸ್ಟಡಿ ಪಡಿಬಾರದು ಹದಿನಾಲ್ಕು ದಿನ ಯಾಕೆ ಕಸ್ಟಡಿಗೆ ಅಂತ ಗೊತ್ತಾಗ್ತಿಲ್ಲ ಒಂದು ದಿವಸ ಅಷ್ಟೇ ಕೊಡಿ ಅಂತ ಅರುಣ್ ಅವರ ವಾದ ಪ್ರಜ್ವಲ್ ಯಾವುದೇ ರೀತಿಯ ತನಿಖೆ ನಡೆಸಿದ್ರು ಅದಕ್ಕೆ ಸಹಕಾರ ಕೊಡೋದಕ್ಕೆ ತಯಾರಾಗಿದ್ದಾರೆ ಈ ಇನ್ನೊಂದು ವಾದ ಬಂತದ್ದು ಮಹಿಳಾ ಅಧಿಕಾರಿ ದೂರು ದಾಖಲಿಸಿಕೊಂಡಿಲ್ಲ ಅಂತ ಅದಕ್ಕೆ ನ್ಯಾಯಾಧೀಶರೇ ಹೇಳಿದ್ರು ಮಹಿಳಾ ಅಧಿಕಾರಿ ಅತ್ಯಾಚಾರದ ಕೇಸನ್ನು ಮಹಿಳಾ ಅಧಿಕಾರಿಯೇ ದಾಖಲಿಸಿಕೊಳ್ಳಬೇಕಾದದ್ದು ಯಾವಾಗ ಅಂದರೆ ಸಂತ್ರಸ್ತೆ ಸ್ವತಃ ಕೂತ್ಕೊಂಡು ಹೇಳಿಕೆಯನ್ನು ಕೊಡುವಾಗ ಇಲ್ಲ ಹಂಗಿಲ್ಲವಲ್ಲ ಟೈಪ್ಡ್ ಕಂಪ್ಲೇಂಟ್ ಬಂದಿದೆ ಅದರಿಂದ ಮಹಿಳಾ ಅಧಿಕಾರಿಯೇ ಇರಬೇಕು ಅನ್ನುವ ರಿಸ್ಟ್ರಿಕ್ಷನ್ ಏನಿಲ್ಲ ಅಂತ ಇಷ್ಟೆಲ್ಲ ಆದ ನಂತರ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡು ನ್ಯಾಯಾಲಯ ಹೇಳ್ತು ಆರು ದಿವಸ ಪ್ರಜ್ವಲ್ ಕಸ್ಟಡಿಯಲ್ಲಿರಲಿ ಅಂತ ಆರು ದಿವಸ ಇರಲಿ ಇದಾದ ನಂತರ ನೋಡಿ ಕೆಟ್ಟ ಟೈಮ್ ಬಂದರೆ ಹೆಂಗೆಲ್ಲ ಬರುತ್ತೆ ಅಂತ ಅದು ಒಬ್ಬಿಬ್ಬರಿಗಲ್ಲ ಇಡೀ ಕುಟುಂಬಕ್ಕೆ ಪ್ರಜ್ವಲ್ ಕಸ್ಟಡಿ ಭವಾನಿ ಆ್ಯಂಟಿಸಿಪೇಟ್ರಿ ಬೇಲು ರಿಜೆಕ್ಟೆಡ್ಡು ರೇವಣ್ಣ ಬೇಲ್ ಮೇಲಿದ್ದಾರೆ ಎಫ್ ಐ ಆರ್ ಕ್ವಾಶಿಗೆ ಹಾಕ್ಕೊಂಡಿದ್ದಾರೆ ಗಟ್ಟಿಯಾಗಿ ಪ್ರಾಸಿಕ್ಯೂಷನ್ ನಿಂತ್ಕೊಂಡಿದೆ ಕ್ವಾಶ್ ಆಗಕ್ಕೆ ಬಿಡಬಾರ್ದು ಅಂತ ಹೋಮ್ ಮಿನಿಸ್ಟರ್ ಮಾತಾಡಿದ್ರು ಪ್ರಜ್ವಲ್ ಅರೆಸ್ಟ್ ಬಗ್ಗೆ ಕೇಳಿಸ್ಕೊಳ್ಳಿ ಹಾಂ ಶ್ರೀ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ನಲವತ್ತು ಹನ್ನೆರಡು ಐವತ್ತರಲ್ಲಿ ಜರ್ಮನಿಯಿಂದ ಮ್ಯೂನಿಕ್ಕಿಂದ ಬಂದಿದ್ದಾರೆ ಅವರನ್ನು ಎಸ್ ಐ ಟಿಯವರು ಮೊದಲೇ ವಾರಂಟ್ ಇಶ್ಯೂ ಆಗಿತ್ತು ಅದರ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಿ ಅವರ ಕಸ್ಟಡಿಗೆ ತೊಗೊಂಡಿದ್ದಾರೆ ಮುಂದಿನ ಪ್ರೊಸೀಜರ್ಸ್ ಏನಿದೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಯಾವುದನ್ನು ಚರ್ಚೆ ಮಾಡಿಲ್ಲ ಮೊಬೈಲ್ ಎಲ್ಲ ನಾಚ ಮಾಡಿದ್ದಾರೆ ಎಸ್ ಐ ಟಿನವರು ಆ ಮಾತು ಹೇಳಿದರೆ ನಾವು ಒಪ್ಪೋದು ಬೇರೆ ಬೇರೆ ಸೋರ್ಸಸ್ಸಿಂದ ಆ ರೀತಿ ಬಂದರೆ ಅದನ್ನು ನಾವು ನಂಬಕ್ಕಾಗೋದಿಲ್ಲ ಬಂಧನಕ್ಕೆ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ನಮ್ಮ ಟೀಮ್ನ ಕಳಿಸಿ ಅವ್ರನ್ನ ಸೆಕ್ಯೂರ್ ಮಾಡ್ಬೋದಿತ್ತು ಹೊರದೇಶದಲ್ಲಿ ಇದ್ದದ್ದ ಕಾರಣಕ್ಕಾಗಿ ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇದೆ ನಾವು ಯಾರೋ ನಾಲ್ಕು ಜನ ಇಲ್ಲಿಂದ ಇನ್ಸ್ಪೆಕ್ಟರ್ಗಳನ್ನೋ ಅಥವಾ ಸೀನಿಯರ್ ಆಫೀಸರ್ಸ್ನೋ ಕಳಿಸ್ಬಿಟ್ಟು ಅಲ್ಲಿಂದ ತಾಕೊಂಬನಿ ಅಂತ ಹೇಳೋಕ್ಕಾಗೋದಿಲ್ಲ ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ ಈಗ ಇರುವ ಪ್ರಶ್ನೆ ಭವಾನಿ ರೇವಣ್ಣನೂ ಅರೆಸ್ಟ್ ಆಗ್ತಾರಾ ನಾಳೆನೇ ಅರೆಸ್ಟ್ ಆಗಿಬಿಡ್ತಾರಾ ಸಣ್ಣ ಬ್ರೇಕಾದ್ಮೇಲೆ ಆ ಕಥೆ ಏನು ಅಂತ ಹೇಳ್ತೀನಿ ಮಗನ ಕಥೆ ನೋಡಿದ್ರಿ ಅರ್ಧ ಗಂಟೆ ಈಗ ತಾಯಿ ಕಥೆ ಕೇಳಿ ಪ್ರಜ್ವಲ್ ರೇವಣ್ಣ ಕಸ್ಟಡಿಗೆ ಹೋದ ನಂತರ ಇವತ್ತು ನಮ್ಮ ಕೋರ್ಟ್ ರಿಪೋರ್ಟರ್ಗಳ ಕೆಲಸ ಹಂಗಾಗಿದೆ ಇವತ್ತು ಒಂದು ಕಡೆ ಪ್ರಜ್ವಲ್ ರೇವಣ್ಣನ ಪ್ರೊಡ್ಯೂಸ್ ಮಾಡ್ತಾರೆ ಇನ್ನೊಂದು ಕಡೆ ಅವರ ತಾಯಿ ಭವಾನಿ ರೇವಣ್ಣ ಆ್ಯಂಟಿಸಿಪೇಟ್ರಿ ಬೇಲ್ ಅಪ್ಲಿಕೇಶನ್ನ ಜಡ್ಜ್ಮೆಂಟ್ ಬರುತ್ತೆ ಮತ್ತೊಂದು ಕಡೆ ಪ್ರಜ್ವಲ್ ತಂದೆ ರೇವಣ್ಣ ಕ್ವಾಶಿಂಗ್ ಹಾಕ್ಕೊಂಡಿರುವ ಅಪ್ಲಿಕೇಶನ್ನ ವಿಚಾರಣೆ ಆರಂಭಗೊಳ್ಳುತ್ತೆ ಹಾಗೆ ಇವತ್ತು ಕೋರ್ಟ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಕಸ್ಟಡಿಗೆ ಹೋದ ನಂತರ ಆರು ದಿನಗಳ ಕಸ್ಟಡಿಗೆ ಆರನೇ ತಾರೀಕಿನ ತನಕ ಕಸ್ಟಡಿಗೆ ಹೋದ ನಂತರ ಭವಾನಿ ರೇವಣ್ಣನವರ ಪ್ರಕರಣದ ಜಡ್ಜ್ಮೆಂಟು ಏನು ಆ್ಯಂಟಿಸಿಪೇಟ್ರಿ ಬೇಲಿಂತು ವಾದ ಪ್ರತಿವಾದಗಳು ಈಗಾಗಲೇ ಮುಗಿದಿದ್ವು ಬಹಳ ಜೋರವಾದ ಪ್ರತಿವಾದಗಳಾಗಿದ್ದಾವೆ ಸಾಮಾನ್ಯವಾಗಿ ಆ್ಯಂಟಿಸಿಪೇಟರಿ ಬೇಲಿಗೆ ಯಾವಾಗ ಹೋಗ್ತಾರೆ ಎಫ್ ಐ ಆರ್ನಲ್ಲಿ ನನ್ನ ಹೆಸರಿದೆ ಪೊಲೀಸರು ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ನನಗೆ ಬಂಧನ ಆಗದಂತೆ ನಿರೀಕ್ಷಣಾ ಜಾಮೀನು ಕೊಡಿ ಅಂತ ಕೋರ್ಟಿಗೆ ಹೋಗೋದು ಪದ್ಧತಿ ಕೋರ್ಟಿಗೆ ಕೋರ್ಟ್ಗೆ ಅವರಿಗೆ ಅದೇ ನಾವು ಆ್ಯಂಟಿಸಿಪೇಟ್ರಿ ಬೇಲ್ಗೆ ಅಪ್ಲಿಕೇಶನ್ ಹಾಕ್ಕೊಂಡ್ರು ಅಂದ ತಕ್ಷಣ ನಾವು ಅಂಡರ್ಸ್ಟುಡ್ ಹಂಗಿದ್ರೆ ನೋಟಿಸ್ ಕೊಟ್ಟಿದ್ದಾರೆ ಎಸ್ ಐ ಟಿಯವರು ಅಂದ್ಕಂಡ್ವಿ ಅದರ ವಿಚಾರಣೆ ಆರಂಭ ಆದಮೇಲೆ ಗೊತ್ತಾಗಿದ್ದು ನೋಟಿಸೇ ಕೊಟ್ಟಿಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ನಾವು ಅರೆಸ್ಟ್ ಆಗಬಹುದು ಆದ್ದರಿಂದ ಆ್ಯಂಟಿಸಿಪೇಟ್ರಿ ಬೇಲ್ ಕೊಡಿ ಅಂತ ಆರ್ಗ್ಯುಮೆಂಟ್ ಮಾಡಿದ್ರು ಆದ್ದರಿಂದ ಆ್ಯಂಟಿಸಿಪೇಟ್ರಿ ಬೇಲ್ ಕೊಡಿ ಎಸ್ ಐ ಟಿಯವರು ಹೇಳ್ತಾರೆ ಅಂದ್ಕೊಂಡಿದ್ವಿ ನಮಗೇನು ಅರೆಸ್ಟ್ ಮಾಡೋ ಯೋಚನೆ ಇದ್ದು ಇಲ್ಲಪ್ಪ ಯಾಕೆ ಇವರು ಆ್ಯಂಟಿಸಿಪೇಟರಿ ಬೇಲ್ಗೆ ಹಾಕೊಂಡಿದ್ದಾರೆ ಗೊತ್ತಿಲ್ಲ ರೇವಣ್ಣವ್ರ ಕೇಸ್ನಲ್ಲಿ ಮಾಡಿದ್ರಲ್ಲ ಹಾಗೆ ಬೇಲೆಬಲ್ ಸೆಕ್ಷನ್ಸ್ ಅಷ್ಟೇ ಇದ್ದಾವೆ ನಮಗೇನು ತ್ರೀ ಸೆವೆಂಟಿ ಸಿಕ್ಸ್ ಸೇರಿಸೋ ಉದ್ದೇಶ ಇಲ್ಲ ಅಂತ ಅಂದುಬಿಟ್ಟಿದ್ರು ಎಸ್ ಐ ಟಿ ಪರ ವಕೀಲರು ಭವಾನಿಯವ್ರ ಕೇಸಲ್ಲೂ ಹಾಗೆ ಆಗತ್ತೆ ಅಂತ ಇಲ್ಲ ಎಸ್ ಐ ಟಿ ವಾಸ್ ಡ್ಯಾಮ್ ಸೀರಿಯಸ್ ಇವರ ಇನ್ವಾಲ್ವ್ಮೆಂಟ್ ಇದೆ ಯಾವುದರಲ್ಲಿ ಕೆ ಆರ್ ನಗರ ಕಿಡ್ನಾಪ್ ಪ್ರಕರಣದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇದೆ ಇವರನ್ನು ಬಂಧಿಸಿ ವಿಚಾರಣೆ ನಡೆಸಬೇಕಾದ ಅವಶ್ಯಕತೆ ಇದೆ ಆದ್ದರಿಂದ ಆ್ಯಂಟಿಸಿಪೇಟರಿ ಬೇಲಿವರಿ ಕೊಡಬೇಡಿ ಅಂತ ಎಸ್ ಐ ಟಿ ವಾದ ಮಾಡ್ತು ಸಾಕಷ್ಟು ಸಾಕ್ಷಿಗಳಿದಾವೆ ನಮ್ಮ ಹತ್ರ ಅಂಥೇಳಿ ಒಂದು ಮೊಬೈಲ್ ಕಾನ್ವರ್ಸೇಷನ್ನಿನ ವರ್ಬ್ಯಾಟಿಮ್ ಟೈಪ್ ಮಾಡಿರ್ತಾರೆ ಸಬ್ ಟೈಟ್ಲ್ ಬರೆದಂಗೆ ಅದನ್ನು ನ್ಯಾಯಾಧೀಶರಿಗೆ ಕೊಟ್ಟರು ಎಸ್ ಐ ಟಿ ಪರ ವಕೀಲ ಅಶೋಕ್ ನಾಯಕ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಇಲ್ಲ ಜಗದೀಶ್ ವಾದ ಮಾಡಿದ್ರು ಅವತ್ತು ಎಸ್ ಐ ಟಿ ಪರ ಜಗದೀಶ್ ಅವರು ವಾದ ಕೊಟ್ಟರು ಅವರು ನೋಡಿ ಇಲ್ಲಿ ಡಿಸ್ಕಷನ್ ಏನೇನಾಗಿದೆ ಅಂತ ಯಾವ ಮೊಬೈಲ್ ಕಾನ್ವರ್ಸೇಷನ್ ಅದು ಕೆ ಆರ್ ನಗರದ ಕಿಡ್ನ್ಯಾಪ್ ಕೇಸ್ನಲ್ಲಿ ಎರಡನೇ ಆರೋಪಿ ಸತೀಶ್ ಬಾಬು ಇದ್ನಲ್ಲ ಆ ಸತೀಶ್ ಬಾಬು ತನ್ನ ಮೊಬೈಲ್ನಲ್ಲಿ ಆಟೋ ರೆಕಾರ್ಡ್ ಹಾಕಿಟ್ಕೊಂಡಿದ್ದ ಯಾವ ಕಾಲ್ ಬಂದರೂ ರೆಕಾರ್ಡ್ ಆಗ್ತಿದ್ವು ಅದರಲ್ಲಿ ಆತನ ಅರೆಸ್ಟ್ ಮಾಡಿ ಮೊಬೈಲ್ ಚೆಕ್ ಮಾಡಿದಾಗ ಒಂದು ಕಾನ್ವರ್ಸೇಷನ್ ಸಿಕ್ತು ಏನು ಕಾನ್ವರ್ಸೇಷನ್ ಅದು ಅಪಹರಣಕ್ಕೊಳಗಾಗಿದ್ದ ಮಹಿಳೆಯ ಮಗನ ಜೊತೆಗೆ ಸತೀಶ್ ಬಾಬು ಮಾತಾಡೋದು ಅವನೇ ಕಂಪ್ಲೇನ್ ಆತ ಹೇಳ್ತಾನೆ ಭವಾನಿ ಅಮ್ಮ ಹಂಗೆ ಹೇಳಿದ್ದಾರೆ ಭವಾನಿ ಅಮ್ಮ ಹಿಂಗೆ ಹೇಳಿದ್ದಾರೆ ಅಂತ ಅಮ್ಮ ಅಂತಾನೋ ಅಕ್ಕ ಅಂತಾನೋ ಏನೋ ಅಂತ ಆ ರೀತಿ ಅದನ್ನು ಸಾಕ್ಷಿಯಾಗಿ ಇಟ್ಕೊಂಡಿದೆ ಎಸ್ ಐ ಟಿ ನೋಡಿ ಇಲ್ಲಿ ಭವಾನಿಯವರ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು ಅನ್ನೋದಕ್ಕೆ ಸಾಕ್ಷಿ ಇದೆ ಆಡಿಯೋ ಸಾಕ್ಷಿ ಇದೆ ಆರೋಪಿನೇ ಮಾತನಾಡಿರುವ ಸಾಕ್ಷಿ ಇದೆ ಅಂತ ಅದರ ವಿರುದ್ಧ ಸಂದೇಶ್ ಚೌಟ ಭವಾನಿಯವರಿಗೆ ಆಂಟಿಸಿಪೇಟ್ರಿ ಬೇಲ್ ಕೊಡಬೇಕು ಅಂತ ವಾದ ಮಾಡಿದ್ದು ಸಂದೇಶ್ ಚೌಟ ಅವರೇನು ಹೇಳ್ತಾರೆ ಭವಾನಿಯವರು ಏನಾದ್ರು ಮಾತಾಡಿದಾರಾ ಭವಾನಿಯವ್ರ ಮೊಬೈಲ್ನಿಂದ ಏನಾದ್ರು ಕಾಲ್ಗಳು ಹೋಗಿದವ ಅವ್ರ ಮನೆ ಲ್ಯಾಂಡ್ಲೈನಿಂದ ಏನಾದ್ರು ಕಾಲ್ಗಳು ಹೋಗಿದವ ಯಾರೋ ಏನೋ ಮಾತಾಡ್ಕೋತಾರ್ರೀ ಮಾತಾಡ್ಕೋತಾರೆ ಅಂದ ತಕ್ಷಣ ನೋಡಿ ಇಲ್ಲಿ ಆರೋಪಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ತೀರಾ ನೀವು ಸತೀಶ್ ಬಾಬು ದೂರುದಾರರ ಮಾ ದೂರುದಾರನ ಜೊತೆಗೆ ಮಾತಾಡಿದ್ರೆ ಭವಾನಿ ಅವ್ರನ್ನ ಹೆಂಗೆ ಇಂಪ್ಲಿಕೇಟ್ ಮಾಡ್ತೀರಿ ಅವರೊಬ್ಬ ಜವಾಬ್ದಾರಿಯುತ ಮಹಿಳೆ ತನಿಖೆಗೆ ಸಹಕರಿಸ್ತಾರೆ ಆ್ಯಂಟಿಸಿಪೇಟ್ರಿ ಬೇಲ್ ಕೊಡಿ ಅಂತ ಸಂದೇಶ್ ಚೌಟಾವಾದ ವಾದ ಜಗದೀಶ್ ಏನು ಹೇಳೋದು ತುಂಬ ಪ್ರಭಾವಿ ಇದ್ದಾರೆ ಈ ಕ್ಷಣ ಕೂಡ ಅವರು ದೂರುದಾರರ ಮೇಲೆ ಸಂತ್ರಸ್ತೆಯರ ಮೇಲೆ ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅವ್ರನ್ನ ಹಿಂಗೆ ಹೊರಗಡೆ ಓಡಾಡ್ಕೊಂಡಿರೋದಕ್ಕೆ ಬಿಡಬೇಡಿ ಅನ್ನುವ ಥರದ್ದು ಹಾಗೆ ಆ್ಯಂಟಿಸಿಪೇಟ್ರಿ ಬೇಲ್ ಕೊಟ್ಟು ಫ್ರೀ ಮಾಡಿ ಬಿಡಬೇಡಿ ಅವ್ರನ್ನ ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಬೇಕಾದ ಅವಶ್ಯಕತೆ ಇದೆ ಅಂತ ಜಗದೀಶ್ ಅವರು ವಾದ ಮಾಡಿದರು ಎರಡೂ ಕಡೆಯ ವಾದಗಳನ್ನು ಕೇಳಿಸಿಕೊಂಡ ನ್ಯಾಯಾಧೀಶರು ಸಂತೋಷ್ ಗಜಾನನ್ ಭಟ್ ಅವರು ತೀರ್ಪನ್ನು ಇವತ್ತಿಗೆ ಕಾಯ್ದಿರಿಸಿದರು ಒಂದನೇ ತಾರೀಕು ಹೇಳ್ತೇನೆ ಹೋಗಿ ಅಂತ ಆ ಕಡೆ ನಲವತ್ತೆರಡನೇ ಎ ಸಿ ಎಮ್ ಎಮ್ ಕೋರ್ಟು ಪ್ರಜ್ವಲ್ ರೇವಣ್ಣನನ್ನು ಎಸ್ ಐ ಟಿ ವಶಕ್ಕೆ ಕೊಟ್ಟರೆ ಐದು ಗಂಟೆ ಆಗಿತ್ತು ಆರು ಗಂಟೆಗೆ ಈ ತೀರ್ಪು ಭವಾನಿ ರೇವಣ್ಣನವರ ಜಾಮೀನು ಅರ್ಜಿ ತಿರಸ್ಕಾರ ಇಲ್ಲ ನಿಮಗೆ ಆ್ಯಂಟಿಸಿಪೇಟ್ರಿ ಬೇಲು ಅಂತ ನ್ಯಾಯಾಧೀಶರು ಹೇಳಿದರು ಅಲ್ಲಿಗೆ ಈಗ ಇರುವ ಪ್ರಶ್ನೆ ಹಂಗಿದ್ರೆ ಭವಾನಿ ರೇವಣ್ಣ ಅರೆಸ್ಟ್ ಕನ್ಫರ್ಮ್ ಈ ಕ್ಷಣದ ತನಕ ವಾತಾವರಣ ಹಂಗೆ ಇದೆ ಸಿ ಬಂಧಿಸುವುದು ಅಥವಾ ಬಂಧಿಸದೇ ಇರುವುದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟ ವಿಷಯ ಕಾನೂನಿನ ಪ್ರಕಾರ ಇಲ್ಲಿ ಪೊಲಿಟಿಕಲ್ ಬಾಸ್ ಏನು ಹೇಳ್ತಾರೆ ಹಂಗೆ ಪೊಲಿಟಿಕಲ್ ಬಾಸ್ಗಳು ಹೆಂಗೆ ಹೇಳ್ತಾರೆ ಹಂಗೆ ಅದ್ನೇನು ಕದ್ದು ಮುಚ್ಚಿ ಹೇಳೋದೇನಿದೆ ಸರ್ಕಾರದ ಸೂಚನೆಗಳು ಬರಬೇಕು ಅರೆಸ್ಟ್ ಮಾಡಬೇಕಾ ಮಾಡಬಾರ್ದಾ ಅಂತ ಈ ಮಧ್ಯದಲ್ಲಿ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಅವರು ಕಟ್ಟ ಕಡೆಯದಾಗಿ ಹೊರಗಡೆ ನಾಲ್ಕು ಜನರಿಗೆ ಕಾಣಿಸಿಕೊಂಡಿದ್ದು ಎಂಟನೇ ತಾರೀಕಂತೆ ಎಂಟನೇ ತಾರೀಕು ಅದಾದ ಮೇಲೆ ಅತ ಇಲ್ಲ ಪತ ಇಲ್ಲ ಎಲ್ಲಿದ್ದಾರೋ ಗೊತ್ತಿಲ್ಲ ಭವಾನಿ ರೇವಣ್ಣ ತಲೆ ತಪ್ಪಿಸಿಕೊಂಡಿದ್ದಾರೆ ನಾಪತ್ತೆಯಾಗಿದ್ದಾರೆ ಅಂತ ಹೇಳಬಹುದಾ ಇದು ನೋಡ್ರೆ ಹಂಗೆ ಅನ್ನಿಸ್ತಾ ಇದೆ ಈಗ ಎಸ್ ಐ ಟಿ ಅವರವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ನಿಮ್ಮ ಹೊಳೆ ನರಸೀಪುರದ ಮನೆಗೆ ಬರ್ತೀವಿ ಸಂಜೆ ಐದು ಗಂಟೆ ತನಕ ಹನ್ನೊಂದರಿಂದ ಐದು ಗಂಟೆ ತನಕ ನಿಮ್ಮ ವಿಚಾರಣೆ ನಡೆಸಬೇಕಾಗಿದೆ ನೀವು ವಿಚಾರಣೆಗೆ ಹಾಜರಿರಬೇಕು ಅಂತ ಇಂಥ ಟೈಮ್ನಲ್ಲಿ ವಕೀಲರು ಸಾಮಾನ್ಯವಾಗಿ ತಮ್ಮ ಕ್ಲೈಂಟ್ಗಳಿಗೆ ಎಲ್ಲರೂ ತಲೆ ತಪ್ಪಿಸ್ಕೊಂಡು ಬಿಡಿ ಅಂತಾರೆ ಅಬ್ಸ್ಕಾಂಡ್ ಆಗಿಬಿಡಿ ಅಂತಾರೆ ಅಬ್ಸ್ಕಾಂಡಾಗಿ ಆಗಿ ಹೈಕೋರ್ಟ್ಗೆ ನಾವು ಅಪೀಲ್ ಹೋಗ್ತೀವಿ ಅಂತ ಭವಾನಿ ಅವ್ರಿಗೂ ವಕೀಲರು ಹಂಗೆ ಹೇಳಿದ್ರ ವಕೀಲರ ಸೂಚನೆಯನ್ನು ಅವರು ಪಾಲಿಸ್ತಾರ ಅಥವಾ ನಾಳೆ ಎಸ್ ಐ ಟಿ ಕೊಟ್ಟ ನೋಟಿಸಿನ ಪ್ರಕಾರ ಮನೆಯಲ್ಲಿ ಹನ್ನೊಂದು ಗಂಟೆಗೆ ಹಾಜರಿದ್ದು ಐದು ಗಂಟೆಯ ತನಕ ಎಸ್ ಐ ಟಿ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಇದು ಇದಕ್ಕೆ ಇದಕ್ಕೆ ನಾಳೆನೇ ಗೊತ್ತಾಗೋದು ನಾಳೆನೇ ಗೊತ್ತಾಗೋದು ನಾಳೆ ಬಂಧನವಾಗುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ದಟ್ಟವಾಗಿದೆ ಅನ್ನಬಲ್ಲೆ ನಾನು ದಟ್ಟವಾಗಿದೆ ಆ್ಯಂಟಿಸಿಪೇಟ್ರಿ ಬೇಲ್ ರಿಜೆಕ್ಟ್ ಆಯಿತು ಅಂದರೆ ಪೊಲೀಸರ ನೆಕ್ಸ್ಟ್ ಮೂನೇ ಅರೆಸ್ಟ್ ಸಾಮಾನ್ಯವಾಗಿ ಫಾರ್ಟಿ ಒನ್ ಎ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಸಿ ಆರ್ ಪಿ ಸಿ ಅಡಿಯಲ್ಲಿ ಅದರಲ್ಲಿ ಬಂಧನ ಕಡ್ಡಾಯ ಅಲ್ಲ ಬೇಕು ಅಂದರೆ ಅರೆಸ್ಟ್ ಮಾಡಬಹುದು ಆದರೆ ಆ್ಯಂಟಿಸಿಪೇಟ್ರಿ ಬೇಲ್ ರಿಜೆಕ್ಟ್ ಆದಾಗ ಪೊಲೀಸರಿಗೆ ಒಂದು ಫ್ರೀ ಹ್ಯಾಂಡ್ ಸಿಕ್ಕಿಬಿಡುತ್ತೆ ಬಂಧನದಿಂದ ಯಾವುದೇ ಇಮ್ಯುನಿಟಿ ಇರೋದಿಲ್ಲ ಆರೋಪಿಗೆ ಅಂಥ ಫ್ರೀ ಹ್ಯಾಂಡಿಗೆ ಎಸ್ ಐ ಸಿಕ್ಕಿದೆ ನಾಳೆ ಅರೆಸ್ಟ್ ಆಗ್ತಾರ ಸಾಧ್ಯತೆ ದಟ್ಟವಾಗಿದೆ ಅಷ್ಟು ಹೇಳಬಹುದು ಇವತ್ತಿನ ಸನ್ನಿವೇಶದಲ್ಲಿ ಅಷ್ಟು ಹೇಳಬಹುದು ನಾಳೆ ಹನ್ನೊಂದು ಗಂಟೆಗೆ ಭವಾನಿಯವರು ಹೊಳೆ ನರಸೀಪುರದ ಮನೆಯಲ್ಲಿ ಇರ್ತಾರ ಅನ್ನೋದು ಪ್ರಶ್ನೆ ಈಗ ಏನು ಆರೋಪ ಇವ್ರ ಮೇಲೆ ಒಂದು ಆ ಮಹಿಳೆಯನ್ನು ಕಿಡ್ನ್ಯಾಪ್ ಒಳಗಾಗಿದ್ರಲ್ಲ ಕೆ ಆರ್ ನಗರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಮಹಿಳೆಯ ಮಗ ಒಂದು ಸಲ ಸತೀಶ್ ಬಾಬು ಆ ಮಹಿಳೆ ಮನೆಗೆ ಬರ್ತಾನೆ ಇದು ಎಲೆಕ್ಷನ್ಗಿಂತ ಮುಂಚೆ ಮನೆಗೆ ಬಂದು ಭವಾನಿ ಅಕ್ಕ ಕರೀತಾ ಇದ್ದಾರೆ ಬರಬೇಕಂತೆ ಅಂತೇಳಿ ಕರ್ಕೊಂಡು ಹೋಗ್ತಾನೆ ಎರಡು ದಿವಸನೋ ಮೂರು ದಿವಸನೋ ಬಿಟ್ಕೊಂಡು ಆ ಮಹಿಳೆ ಮತ್ತೆ ಮನೆಗೆ ಬರ್ತಾಳೆ ಯಾವತ್ತು ಇಪ್ಪತ್ತಾರನೇ ತಾರೀಕು ಓಟಿಂಗ್ ದಿವಸ ಮನೆಗೆ ಬರೋದು ಓಟಿಂಗ್ ದಿವಸನೋ ಅದ್ರ ಹಿಂದಿನ ದಿವಸ ಬಂದು ಓಟ್ ಹಾಕ್ತಾಳೆ ಮನೇಲೇ ಇರ್ತಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಮತ್ತೆ ಅದೇ ಸತೀಶ್ ಬಾಬು ಬರ್ತಾನೆ ರೇವಣ್ಣ ಕರೀತಿದ್ದಾರೆ ಬಾ ಅಂತ ಮತ್ತೆ ಕರ್ಕೊಂಡು ಹೋಗ್ತಾನೆ ಇಪ್ಪತ್ತೊಂಬತ್ತಲ್ಲ ಇಪ್ಪತ್ತೇಳು ಅನಿಸುತ್ತೆ ಇಪ್ಪತ್ತೆಂಟನೇ ತಾರೀಕು ಆಕೆಯ ಮಗ ಕಂಪ್ಲೇಂಟ್ ಕೊಡೋದು ನಮ್ಮಮ್ಮನ ಕರ್ಕೊಂಡು ಹೋಗಿದ್ದಾನೆ ಸತೀಶ್ ಬಾಬು ಇನ್ನೂ ಕಳಿಸಿಲ್ಲ ಅಂತ ಕಂಪ್ಲೇಂಟ್ ಕೊಡೋದು ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದಾಗ ಭವಾನಿಯವರು ಹೀಗೆ ಈಗ ಹೆಂಗೆ ಕೋರ್ಟಿಗೆ ಬಂದಿದ್ದಾರೋ ಆ್ಯಂಟಿಸಿಪೇಟರಿ ಬೇಲ್ ಕೇಳ್ಕೊಂಡು ಹಂಗೆ ರೇವಣ್ಣ ಕೂಡ ಬಂದರು ರೇವಣ್ಣ ಅರ್ಜಿ ಹಾಕ್ಕೊಂಡ್ರು ನಿರೀಕ್ಷಣಾ ಜಾಮೀನಿಗೆ ವಿಚಾರಣೆ ನಡೆಸಿದ ಇದೇ ನ್ಯಾಯಾಲಯ ಇದೇ ನ್ಯಾಯಾಲಯ ನಾಲ್ಕನೇ ತಾರೀಕು ರಿಜೆಕ್ಟ್ ಮಾಡಿತು ರೇವಣ್ಣ ಅವರಿಗೆ ಆ್ಯಂಟಿಸಿಪೇಟರಿ ಬೇಲ್ ಇಲ್ಲ ಅಂತ ಆ ಕ್ಷಣದಲ್ಲಿ ರೇವಣ್ಣ ಎಲ್ಲಿದ್ದರು ದೇವೇಗೌಡರು ಮನೇಲಿ ಮನೇಲಿದ್ರು ಬೆಂಗಳೂರಿನಲ್ಲೇ ತಕ್ಷಣ ಎಸ್ ಐ ಟಿ ಹೋಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಬಂತು ಆವಾಗ ನಾಲ್ಕನೇ ತಾರೀಕು ನೆನ್ಪಿಟ್ಕೊಳ್ಳಿ ಐ ಸ್ಟಿಲ್ ರಿಮೆಂಬರ್ ಮಹಿಳೆ ಎಲ್ಲಿದ್ದಾಳೆ ಅನ್ನುವುದು ಇನ್ನೂ ಪತ್ತೆಯಾಗಿರಲಿಲ್ಲ ಎಸ್ ಐ ಟಿ ಪರ ವಕೀಲರ ವಾದನೇ ಅದಾಗಿತ್ತು ಅತ್ ಏನು ಅಪಹರಣಕ್ಕೊಳಗಾಗಿರುವ ಮಹಿಳೆ ಇನ್ನೂ ಪತ್ತೆಯಾಗಿಲ್ಲ ಆಕೆ ಎಲ್ಲಿದ್ದಾಳೆ ಹೆಂಗಿದ್ದಾಳೆ ಸುರಕ್ಷಿತವಾಗಿದ್ದಾಳೋ ಇಲ್ಲವೋ ಏನೂ ಗೊತ್ತಿಲ್ಲ ಹಂಗಿರುವಾಗ ಆರೋಪಿ ಹೆಂಗೆ ಬೇಲ್ ಕೊಟ್ಟುಬಿಡ್ತೀರಿ ನೀವು ಹೆಂಗೆ ನಿರೀಕ್ಷಣಾ ಜಾಮೀನು ಕೊಡ್ತೀರಿ ಅಂತ ಎಸ್ ಐ ಟಿ ಪರ ವಕೀಲರು ವಾದ ಮಂಡನೆ ಮಾಡಿದರು ನ್ಯಾಯಾಲಯ ಕನ್ವಿನ್ಸ್ ಆಯಿತು ಅನಿಸುತ್ತೆ ಹೌದು ಅಪಹರಣಕ್ಕೊಳದ ಒಳಗಾದ ಮಹಿಳೆ ಪತ್ತೆ ಆಗಬೇಕಲ್ಲ ಪತ್ತೆ ಆಗದೆ ಆರೋಪಿಗೆ ಬೇಲ್ ಕೊಟ್ಬಿಟ್ಟು ಹೆಂಗೆ ಅಂತ ನ್ಯಾಯ ನ್ಯಾಯಾಲಯ ನ್ಯಾಯಪೀಠ ಯೋಚನೆ ಮಾಡಿರಬೇಕು ಬೇಲ್ ರಿಜೆಕ್ಟ್ ಮಾಡಿತು ಪವಾಡ ಸದೃಶ್ಯ ರೀತಿಯಲ್ಲಿ ಇಲ್ಲಿ ಬೇಲ್ ರಿಜೆಕ್ಟ್ ಆಯಿತು ಎಸ್ ಐ ಟಿ ಅಧಿಕಾರಿಗಳು ಹೋಗಿ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿದರು ಅಲ್ಲಿ ಮಹಿಳೆ ಪತ್ತೆ ಆದ್ಲು ಪವಾಡ ಸದೃಶ್ಯ ರೀತಿಯಲ್ಲಿ ಮಹಿಳೆ ಪತ್ತೆ ಆದ್ಲು ಆ ವಿಷಯವನ್ನು ಕೂಡ ಭವಾನಿಯವರ ವಕೀಲರು ಸಂದೇಶ್ ಚೌಟ ಪ್ರಸ್ತಾಪಿಸ್ತಾರೆ ಒಟ್ಟಾರೆಯಾಗಿ ಇವರ ಮೇಲೆ ಅಪಹರಣಕ್ಕೆ ಒಳಸಂಚು ರೂಪಿಸಿದ ಆರೋಪ ಇದೆ ಜೊತೆಗೆ ಆ ಮಹಿಳೆಯ ಹತ್ರ ಒತ್ತಾಯಪೂರ್ವಕವಾಗಿ ಹೇಳಿಕೆ ದಾಖಲಿಸಿದರು ಅಂತ ಆ ಮಹಿಳೆದೊಂದು ವೀಡಿಯೋ ಬರುತ್ತೆ ಆಮೇಲೆ ನಾನು ಕಿಡ್ನಾಪ್ ಆಗಿಲ್ಲ ಏನಿಲ್ಲ ಆರಾಮಾಗಿದ್ದೀನಿ ಪ್ರಜ್ವಲ್ ರೇವಣ್ಣನ ಜೊತೆಗಿಂದು ಆ ವೀಡಿಯೋ ಇದೆಯಲ್ಲ ಅದಕ್ಕೂ ನನಗೂ ಸಂಬಂಧ ಇಲ್ಲ ಭವಾನಿಯವರು ಭಾಳ ಒಳ್ಳೆಯವರು ರೇವಣ್ಣವ್ರು ಈ ಥರದ್ದೇನ ಒಂದು ವೀಡಿಯೋ ಬರುತ್ತೆ ಒತ್ತಾಯಪೂರ್ವಕವಾಗಿ ಆ ವೀಡಿಯೋ ಮಾಡಿಸಿದ ಆರೋಪ ಆ ವೀಡಿಯೋ ರೆಕಾರ್ಡ್ ಮಾಡಿದ್ದು ಭವಾನಿ ಡ್ರೈವರ್ ಅಂತೆ ದುರದೃಷ್ಟವಶಾತ್ ಆತನ ಹೆಸರು ಅಜಿತ್ ಅವನ್ನ ಈಗೇನು ಚಿಕ್ಕಮಗಳೂರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ನೋಡಿ ಅತೀ ಜಾಣತನ ಇದೆಯಲ್ಲ ಬುಡಕ್ಕೆ ಬಿಸಿನೀರು ತರತ್ತೆ ಉದಾಹರಣೆ ಅದು ಅಪಹರಣಕ್ಕೊಳಗಾಗಿದ್ಲು ಮಹಿಳೆ ಆಕೆ ಮಗ ಕಂಪ್ಲೇಂಟ್ ಕೊಟ್ಟಿದ್ದ ಅಂಥ ಟೈಮ್ನಲ್ಲಿ ಆ ಮಹಿಳೆಯ ಮುಖ ಕ್ಯಾಮ್ರಾ ಹಿಡಿದು ಮೊಬೈಲ್ ಹಿಡಿದು ನೀನು ರೆಕಾರ್ಡ್ ಮಾಡು ಇದನ್ನು ನಾನು ಆರಾಮಾಗಿದ್ದೀನಿ ಕಿಡ್ನಾಪ್ ಆಗಿಲ್ಲ ಅಂತ ಹೇಳು ಅಂತ ಹೇಳಿಸಿ ಆ ಹೇಳಿಕೆಯನ್ನು ಬಿಡುಗಡೆ ಮಾಡಿ ಬುಡಕ್ಕೆ ಬಿಸಿನೀರು ತಂದು ಕಂಡಂಗೆ ಕಾಣಿಸ್ತಾ ಇದೆ ಸೊ ನಾಳೆ ಇರುವ ಕುತೂಹಲ ಭವಾನಿ ರೇವಣ್ಣವರು ಹೊಳೆ ನರಸೀಪುರದ ಮನೆಯಲ್ಲಿ ಇರ್ತಾರೆ ಇರ್ತಾರೋ ಇರೋದಿಲ್ವೋ ಅನ್ನುವ ಕುತೂಹಲ ಅಕಸ್ಮಾತ್ ಇದ್ದು ಅಥವಾ ಇನ್ನೆಲ್ಲೋ ಇದ್ದು ಎಸ್ ಐ ಟಿ ಅವರಿಗೆ ಫ್ರೀ ಹ್ಯಾಂಡ್ ಇದೆ ಈಗ ಹೋಗಿ ಅರೆಸ್ಟ್ ಮಾಡಿ ಕರ್ಕೊಂಬಂದರೆ ನಾಳೆ ಅದೊಂದು ಸುದ್ದಿ ಆರು ಗಂಟೆಯಿಂದ ಎಕ್ಸಿಟ್ ಪೋಲ್ಗಳು ಬರೋದಕ್ಕೆ ಶುರುವಾಗತ್ತೆ ಎಕ್ಸಿಟ್ ಪೋಲ್ ನಾಳೆ ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮತದಾನ ಐವತ್ತೇಳು ಕ್ಷೇತ್ರದಲ್ಲಿ ನಡೆಯುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸ್ಪರ್ಧಿಸಿರುವ ವಾರಣಾಸಿ ಸೇರಿದಂತೆ ಐವತ್ತೇಳು ಕ್ಷೇತ್ರಗಳಲ್ಲಿ ನಾಳೆ ಚುನಾವಣೆ ಮತದಾನ ಆರು ಗಂಟೆಗೆ ಮತದಾನ ಮುಗಿತಾ ಇದ್ದಂತೆ ಮತಗಟ್ಟೆ ಸಮೀಕ್ಷೆ ಎಕ್ಸಿಟ್ ಪೋಲ್ಗಳು ಬರ್ತವೆ ಯಾರ್ಯಾರು ಯಾವ್ಯಾವ ಅಂದರೆ ಯಾರ್ಯಾರು ಎಷ್ಟೆಷ್ಟು ಕ್ಷೇತ್ರ ಗೆಲ್ತಾರೆ ಬಿ ಜೆ ಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೋ ಇಲ್ಲವೋ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೋ ಇಲ್ಲವೋ ಕಾಂಗ್ರೆಸ್ ಎಷ್ಟು ಗೆಲ್ಲಬಹುದು ಅದೆಲ್ಲ ಸುದ್ದಿಗಳ ಮಧ್ಯದಲ್ಲಿ ಭವಾನಿಯವರ ಬಂಧನ ಅನ್ನುವ ಸುದ್ದಿಯೂ ಕೂಡ ಬಂದರೆ ನಾಳೆ ನೋಡೋಣ ಏನೇನಾಗುತ್ತೋ ವಾದ ಪ್ರತಿವಾದಗಳ ನಡೆದು ಭವಾನಿಯವರ ಜಾಮೀನು ಅರ್ಜಿ ತಿರಸ್ಕಾರಗೊಂಡಿದೆ ಇನ್ನೊಂದು ಕಡೆ ಎಚ್ ಡಿ ರೇವಣ್ಣವರು ತಮ್ಮ ಮೇಲೆ ದಾಖಲಾಗಿರುವ ಎಫ್ ಐ ಆರ್ನ ರದ್ದುಗೊಳಿಸಬೇಕು ಅಂತ ಹೈಕೋರ್ಟಿಗೆ ಹೋಗಿದ್ದಾರೆ ಒಂದು ಕೇಸು ಅಂತ ಆದಾಗ ಅವರು ಎದುರಿಗೆ ಹಲವಾರು ಲೀಗಲ್ ಆಪ್ಷನ್ಗಳು ಇರ್ತವೆ ಆದಾಗ ಒಂದು ಆಂಟಿಸಿಪೇಟರಿ ಬೇಲ್ ಕೇಳ್ತಾರೆ ಇಲ್ಲ ಬಂಧನ ಆಗ್ಬಿಡ್ತು ರೆಗ್ಯುಲರ್ ಬೇಲ್ ಕೇಳಕ್ಕೆ ಹೋಗ್ತಾರೆ ಅದಾದ ನಂತರ ತನಿಖೆಗೆ ತಡೆ ಕೋರಿ ನ್ಯಾಯಾಲಯಕ್ಕೆ ಹೋಗ್ತಾರೆ ಸ್ಟೇ ಕೊಟ್ಟುಬಿಡಿ ಈ ಇನ್ವೆಸ್ಟಿಗೇಷನ್ನಿಗೆ ಅಂತ ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ವಕೀಲರ ಸಜೆಸ್ಟ್ ಮಾಡೋದು ಎಫ್ ಐ ಆರ್ ಕ್ವಾಶ್ಗೆ ಹಾಕ್ಕೊಳ್ಳಿ ಅಂತ ಸುಳ್ಳು ದೂರಿದು ಎಫ್ ಐ ಆರ್ ಅನ್ನೇ ರದ್ದುಗೊಳಿಸ್ಬಿಡಿ ಅಂತ ಎಫ್ ಐ ಆರ್ ರದ್ದಾಗ್ಬಿಟ್ರೆ ಅದು ನಿರಾಳ ಆದಂಗೆ ಹಾಗೆ ಎಚ್ ಡಿ ರೇವಣ್ಣ ಎಫ್ ಐ ಆರ್ ರದ್ದು ಕೋರಿ ಹೈಕೋರ್ಟಿಗೆ ಹೋಗಿದ್ದಾರೆ ಎರಡು ಕೇಸ್ನಲ್ಲಿ ಆರೋಪಿಯವರು ಒಂದು ಹೊಳೆ ನರಸೀಪುರದಲ್ಲಿ ರೇಪ್ ಕೇಸು ಇನ್ನೊಂದು ಕೆ ಆರ್ ನಗರದ ಕಿಡ್ನ್ಯಾಪ್ ಕೇಸ್ ಕೆ ಆರ್ ನಗರದ ಕಿಡ್ನ್ಯಾಪ್ ಕೇಸನ್ನು ರದ್ದು ಮಾಡಿ ಅಂತ ಸಿ ವಿ ನಾಗೇಶ ವಾದ ಮಾಡಿದ್ರು ರೇವಣ್ಣವರ ಪರವಾಗಿ ಕೆ ಆರ್ ನಗರ ಎಫ್ಐ ಆರ್ನಲ್ಲಿ ಐ ಪಿ ಸಿ ತ್ರೀ ಸಿಕ್ಸ್ಟಿ ಫೋರ್ ಎ ಹಾಕಿದ್ದಾರೆ ಈ ಆರ್ಗ್ಯುಮೆಂಟ್ ಮೇಲೆಯೇ ರೇವಣ್ಣವರಿಗೆ ಜಾಮೀನು ಕೊಡಿಸಿದ್ರು ಸಿ ವಿ ನಾಗೇಶ್ ಬೇಲ್ ಕೊಡಿಸಿದ್ದು ಇದೇ ಆರ್ಗ್ಯುಮೆಂಟ್ ಮೇಲೆ ತ್ರೀ ಸಿಕ್ಸ್ಟಿ ಫೋರ್ ಎ ಸೆಕ್ಷನ್ ಹೆಂಗೆ ಅಟ್ರಾಕ್ಟ್ ಆಗುತ್ತೆ ಈ ಕೇಸ್ನಲ್ಲಿ ಅಂತ ಉಲ್ಲೇಖ ಮಾಡಿರುವ ಆರೋಪಕ್ಕೆ ತ್ರೀ ಸಿಕ್ಸ್ಟಿ ಫೋರ್ ಎ ಅನ್ವಯ ಆಗೋದಿಲ್ಲ ಯಾರಾದರೂ ಅಪಹರಿಸಿ ಹಲ್ಲೆ ಮಾಡಿ ಬೆದರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿರಬೇಕು ತ್ರೀ ಸಿಕ್ಸ್ಟಿ ಫೋರ್ ಎ ಸೆಕ್ಷನ್ ಹಾಕೋದಕ್ಕೆ ಇರುವ ಬೇಸಿಕ್ ರಿಕ್ವೈರ್ಮೆಂಟ್ ಏನು ಒತ್ತೆಯಾಳಾಗಿಟ್ಕೊಂಡು ದೈಹಿಕ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿ ಒತ್ತೆ ಹಣ ಕೇಳಿರಬೇಕು ಒತ್ತೆ ಹಣ ರ್ಯಾನ್ಸಮ್ ಕೇಳಿರಬೇಕು ಅವ್ರ ಕಡೆಯವ್ರಿಗೆ ಯಾರಿಗೋ ಫೋನ್ ಮಾಡಿ ಇಷ್ಟು ದುಡ್ಡು ಕೊಡಿ ಕೊಟ್ಟರೆ ಮಾತ್ರ ಬಿಡ್ತೀವಿ ಇಲ್ಲದೆ ಇದ್ರೆ ಕತ್ತರಿಸಿ ಈ ರೀತಿಯ ಬೆದರಿಕೆ ಇದ್ದಾಗ ತ್ರೀ ಸಿಕ್ಸ್ಟಿ ಫೋರ್ ಎ ಸೆಕ್ಷನ್ ಹಾಕಬೇಕು ಪೊಲೀಸರು ಇಲ್ಲಿ ತ್ರೀ ಸಿಕ್ಸ್ಟಿ ಫೋರ್ ಎ ಹಾಕಿದ್ದಾರೆ ಅಂಥ ಘಟನೆ ಎಲ್ಲಿ ನಡೆದಿದೆ ಹೇಳಿ ಅಂತ ಸಿ ವಿ ನಾಗೇಶ್ವರ ವಾದ ಕೆ ಆರ್ ನಗರ ಕೇಸ್ನಲ್ಲಿ ಅಂಥ ಯಾವುದೇ ಕೃತ್ಯ ನಡೆದಿಲ್ಲ ಕಿಡ್ನ್ಯಾಪ್ ಮಾಡಿ ವಿದೇಶಕ್ಕೆ ಕರೆದೊಯ್ದು ಸರ್ಕಾರಕ್ಕೆ ಬೇಡಿಕೆ ಇಟ್ಟರೆ ಆವಾಗ ಮಾತ್ರ ತ್ರೀ ಸಿಕ್ಸ್ಟಿ ಫೋರ್ ಎ ಅನ್ವಯ ಆಗುತ್ತೆ ವಿದೇಶಕ್ಕೆ ಕರ್ಕೊಂಡು ಕರ್ಕೊಂಡೋಗೋದು ಅದೊಂದಿದೆ ಈ ಫ್ಲೈಟ್ ಹೈಜಾಕ್ ವಿಮಾನ ಹೈಜಾಕ್ ಮಾಡಿ ಇನ್ನೆಲ್ಲೋ ಇಟ್ಕೊಂಡು ಬೇಡಿಕೆ ಇಡೋದು ಆ ಸೆಕ್ಷನ್ ಹಾಕಿದ್ದಾರೆ ಅದು ಎಲ್ಲ ಬರುತ್ತೆ ಹೇಳಿ ಆವಾಗ ನ್ಯಾಯಾಧೀಶರು ಕೇಳಿದ್ರು ಕೃಷ್ಣ ದೀಕ್ಷಿತರ ಪೀಠದ ಎದುರಿಗೆ ಬಂದಿದ್ದಿದ್ದು ನ್ಯಾಯಾಧೀಶರು ಕೇಳಿದ್ರು ಅಂಥ ಜಡ್ಜ್ಮೆಂಟ್ ಯಾವುದಾದ್ರೂ ಇದ್ದರೆ ಕೊಡಿ ಅಂತ ತ್ರೀ ಸಿಕ್ಸ್ಟಿ ಫೋರ್ ಎನ ಡಿಫೈನ್ ಮಾಡುವ ಜಡ್ಜ್ಮೆಂಟ್ ಯಾವುದಾದ್ರೂ ಇದ್ದರೆ ಕೊಡಿ ಸಿ ವಿ ನಾಗೇಶ್ ಅವರು ಹೇಳಿದ್ರು ಸ್ಪಷ್ಟವಾದ ಆದೇಶಗಳಿದ್ದಾವೆ ಜಡ್ಜ್ಮೆಂಟ್ ಇದಾವೆ ಅಂತ ಜಡ್ಜ್ಮೆಂಟ್ ಕೊಟ್ಟರು ಸೈಟೇಷನ್ ಮಾಡ್ತಾರೆ ಥ್ರೀ ಸಿಕ್ಸ್ಟಿ ಫೋರ್ ಎ ಥ್ರೀ ಸಿಕ್ಸ್ಟಿ ಫೈವ್ ಎರಡನ್ನು ಹಾಕಿದ್ದಾರೆ ಪೊಲೀಸರು ಇದು ಎರಡು ಅಟ್ರಾಕ್ಟ್ ಆಗೋದಿಲ್ಲ ಆದ್ದರಿಂದ ಈ ಈ ಎಫ್ ಐ ಆರ್ ಅನ್ನು ರದ್ದುಗೊಳಿಸಿ ಅಂತ ಮನವಿ ಅವಾಗ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಹೇಳಿದ್ದು ಆಯ್ತಪ್ಪ ಈಗ ತ್ರೀ ಸಿಕ್ಸ್ಟಿ ಫೋರ್ ಎ ಹಾಕಿದ್ದು ತಪ್ಪು ಅಂತೀರಿ ತ್ರೀ ಸಿಕ್ಸ್ಟಿ ಫೈವ್ ಹಾಕಿದ್ದು ತಪ್ಪು ಅಂತೀರಿ ಹಾಗಿದ್ದ ಮೇಲೆ ಬೇರೆ ಸೆಕ್ಷನ್ ಹಾಕ್ಬೋದಲ್ಲ ಯಾವುದು ಅಟ್ರಾಕ್ಟ್ ಆಗೋದಿಲ್ವಾ ಇದಕ್ಕೆ ಬೇರೆ ಯಾವ ಸೆಕ್ಷನ್ನು ಅನ್ವಯನೇ ಆಗೋದಿಲ್ಲ ಅಂತ ಆವಾಗ ಸಿ ವಿ ನಾಗೇಶ್ ಅವ್ರು ಹೇಳಿದ್ದು ದೂರುದಾರ ಕೊಟ್ಟ ದೂರಿನ ಅನ್ವಯ ಬೇರೆ ಯಾವುದೇ ಸೆಕ್ಷನ್ ಆಗೋದಿಲ್ಲ ಅಂದರೆ ಯಾವ ಸೆಕ್ಷನ್ ಅಂತ ಡಿಸೈಡ್ ಹೆಂಗಾಗುತ್ತೆ ಅಂದರೆ ಕಂಪ್ಲೇಂಟ್ ಏನಿದೆ ಅಂತ ಆ ಕಂಪ್ಲೇಂಟನ್ನು ಓದ್ತಾ ಹೋದರೆ ಯಾವ ಸೆಕ್ಷನ್ನೂ ಅನ್ವಯ ಆಗೋದಿಲ್ಲ ಅಂತ ಅದು ಏನು ಅಪಹರಣಕ್ಕೊಳಗಾಗಿದ್ದ ಮಹಿಳೆಯ ಮಗ ಕೊಟ್ಟ ದೂರಿನ ಪ್ರತಿಯನ್ನು ನ್ಯಾಯಾಲಯಕ್ಕೆ ಕೊಟ್ಟರು ಸಿ ವಿ ನಾಗೇಶ್ ಅವಾಗ ರವಿವರ್ಮ ಕುಮಾರ್ ವಾದ ಮಾಡಿದ್ದು ಎಸ್ ಐ ಟಿ ಪರ ವಕೀ ಹಿರಿಯ ವಕೀಲರಾದ ರವಿವರ್ಮ ಕುಮಾರ್ ಅವರಿದ್ದರು ಜಾಮೀನು ರದ್ದು ಕೋರಿದ ನೋಟಿಸು ರೇವಣ್ಣ ವಕೀಲರಿಗೆ ಈಗಲೇ ಕೊಟ್ಟು ಬಿಡಿ ಅಂತ ರೇವಣ್ಣ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಜಾಮೀನು ಕೊಟ್ಟಿದ್ದು ಕೆಳ ಹಂತದ ನ್ಯಾಯಾಲಯ ಜಾಮೀನನ್ನು ರದ್ದುಗೊಳಿಸಿ ಅಂತ ಎಸ್ ಐ ಟಿ ಅವರು ಹೈಕೋರ್ಟಿಗೆ ಹೋಗಿದ್ದಾರೆ ಈ ಒಂದು ಕೇಸ್ ಬಂದಾಗ ಪ್ರತಿವಾದಿಗಳಿಗೆ ನೋಟಿಸ್ ಕೊಡಬೇಕು ಅವ್ರ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಆ ನೋಟಿಸನ್ನು ಈಗಲೇ ಕೊಟ್ಟುಬಿಡಿ ಅಂತ ರವಿವರ್ಮ ಕುಮಾರ್ ಅವರು ಕೇಳಿದಾಗ ಇನ್ನೊಂದು ಅರ್ಜಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣ ದೀಕ್ಷಿತ್ರೆ ಹೇಳಿದರು ಎರಡು ಅರ್ಜಿಗಳನ್ನು ಒಟ್ಟೊಟ್ಟಿಗೆ ವಿಚಾರಣೆ ಮಾಡುವಂತೆ ಮನವಿ ಬಂತು ಹೈಕೋರ್ಟ್ ಒಪ್ಪಿಕೊಂಡಿತು ಸೋಮವಾರ ಮಧ್ಯಾಹ್ನ ಎರಡೂವರೆಗೆ ಎರಡು ಅರ್ಜಿಗಳ ವಿಚಾರಣೆ ಅಂತ ಹೇಳಿದ್ರು ಇಲ್ಲಿಗೆ ಬಂದು ನಿಂತಿದೆ ಮಗ ತಾಯಿ ತಂದೆ ಮೂರು ಜನರ ಕೇಸು ಎಸ್ ಟಿ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣ ಈ ಬರ್ತಾ ಇದೆ ಇದಕ್ಕೆ ಯೂನಿಯನ್ ಬ್ಯಾಂಕ್ನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇನೋ ನಿಯಮ ಇದೆಯಂತೆ ಹತ್ತು ಕೋಟಿ ಅಥವಾ ಹತ್ತು ಕೋಟಿಗಿಂತ ಹೆಚ್ಚಿನ ಅವ್ಯವಹಾರ ನಡೆದ ಮಾಹಿತಿ ಬಂದರೆ ಪ್ರಕರಣವನ್ನು ಸಿಬಿಐ ಕೊಡಬೇಕು ಅಂತ ಯೂನಿಯನ್ ಬ್ಯಾಂಕ್ನವರು ಬ್ಯಾಂಕ್ ಲೆಟರ್ ಬರೆದು ಬಿಟ್ಟಿದ್ದಾರೆ ನಮ್ಮಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನೂರ ಎಂಬತ್ತೇಳು ಕೋಟಿ ನೂರ ಎಂಬತ್ತೇಳು ಕೋಟಿನೂ ಹೋಗಿಲ್ಲ ಅದು ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ರೂಪಾಯಿ ನಮ್ಮ ಅಕೌಂಟಿಗೆ ಬಂತು ಅಂದರೆ ನಮ್ಮಲ್ಲಿನ ನಮ್ಮ ಬ್ರಾಂಚ್ ಅಕೌಂಟಿಗೆ ಅದರ ಪೈಕಿ ತೊಂಬತ್ನಾಲ್ಕು ಕೋಟಿ ಹೋಗಿದೆ ಹೊರಗೆ ಆ ತೊಂಬತ್ನಾಲ್ಕು ಕೋಟಿಲಿ ಐದು ಕೋಟಿ ವಾಪಸ್ ಬಂದಿದೆ ಇದರ ತನಿಖೆ ಮಾಡಿ ಅಂತ ಸಿ ಬಿ ಐಗೆ ಯೂನಿಯನ್ ಬ್ಯಾಂಕ್ನವರು ಪತ್ರ ಬರೆದಿದ್ದಾರೆ ಮೂರು ಜನ ಸಿಬ್ಬಂದಿ ಅಮಾನತಾಗಿದ್ದಾರೆ ಇದರ ಹಿಂದೆ ಯಾರ್ಯಾರಿದ್ದಾರೆ ತನಿಖೆ ಮಾಡಿ ಅಂತ ಸಿಬಿಐಗೆ ಪತ್ರ ಅವರೊಂದು ಯೂನಿಯನ್ ಬ್ಯಾಂಕ್ನಿಂದ ಡಿಟೇಲ್ ಆದ ಪ್ರೆಸ್ ರಿಲೀಸ್ ಕೊಟ್ಟಿದ್ದಾರೆ ಹಗರಣ ಗೊತ್ತಾಗ್ತಿದ್ದಂತೆ ಕಾನೂನು ಬಾಹಿರ ವ್ಯವಹಾರ ಅಂತ ಘೋಷಣೆ ಮಾಡಿದ್ದೀವಿ ಬ್ಯಾಂಕಿನ ಪಾರದರ್ಶಕತೆ ಎತ್ತಿ ಹಿಡಿಯೋದಕ್ಕೆ ಅಧಿಕೃತವಾಗಿ ಸಿಬಿಐಗೆ ದೂರು ಕೊಟ್ಟಿದ್ದೀವಿ ಯೂನಿಯನ್ ಮೇ ಮೂವತ್ತಕ್ಕೆ ಸಿಬಿಐ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೇ ಮೂವತ್ತಕ್ಕೆ ಸಿ ಬಿ ಐ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಂಪೂರ್ಣ ತನಿಖೆ ಅಪರಾಧಿಗಳ ಪತ್ತೆ ಮಾಡಿಕೊಡಿ ಅಂತ ಮನವಿ ಮಾಡಿದ್ದೀವಿ ಯೂನಿಯನ್ ಬ್ಯಾಂಕ್ ಎಂ ಜಿ ರೋಡ್ ಬ್ರಾಂಚಿನ ಮೂರು ಜನ ಸಿಬ್ಬಂದಿಯನ್ನು ಅಮಾನತ್ತು ಮಾಡಿದ್ದೀವಿ ಮುಂದಿನ ವಿಚಾರಣೆಗಾಗಿ ಮೂವರು ಅಧಿಕಾರಿಗಳನ್ನು ಅಮಾನತ್ತು ಮಾಡಲಾಗಿದೆ ಹಗರಣವನ್ನು ನ್ಯಾಯಯುತವಾಗಿ ಮತ್ತು ತ್ವರಿತವಾಗಿ ಬಗೆಹರಿಸಬೇಕು ಯೂನಿಯನ್ ಬ್ಯಾಂಕ್ ಸಿ ಬಿ ಐ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡುತ್ತೆ ಅನ್ನುವ ಪತ್ರಿಕಾ ಪ್ರಕಟಣೆ ಬಂದಿದೆ ಈ ಮಧ್ಯದಲ್ಲಿ ಇವತ್ತು ಬೆಳಗ್ಗೆನೂ ಜೋರ ಸುದ್ದಿ ಇತ್ತು ಮುಖ್ಯಮಂತ್ರಿಗಳು ಸಚಿವ ನಾಗೇಂದ್ರರನ್ನು ಕರೆದು ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ ಅಂತ ಸಂಜೆ ವೇಳೆಗೆ ಆ ವಾತಾವರಣನೇ ಇಲ್ಲ ಎಸ್ ಐ ಟಿ ರಚನೆ ಮಾಡಿಬಿಟ್ರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿದ್ರು ನಾಲ್ಕು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿಶೇಷ ತನಿಖಾ ತಂಡ ಅಲ್ಲಿಗೆ ರಿಪೋರ್ಟ್ ಬರಲಿರಿ ವಿಶೇಷ ತನಿಖಾ ತಂಡದ್ದು ಅಂತಾರೆ ಅಲ್ಲಿ ತನಕ ನಾಗೇಂದ್ರ ರಾಜೀನಾಮೆ ಪ್ರಶ್ನೆ ಇಲ್ವಾ ಇವತ್ತು ಇಡೀ ದಿನ ಮುಖ್ಯಮಂತ್ರಿಗಳು ಸಚಿವರು ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ರು ಡಾಕ್ಟರ್ ಪರಮೇಶ್ವರು ಮಹಾದೇವಪ್ಪ ಕೆ ಎನ್ ರಾಜಣ್ಣ ದಿನೇಶ್ ಗುಂಡ್ರಾವ್ ಅನೇಕರನ್ನ ಕರೆಸಿ 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 ಮಾತಾಡಿದ್ದಾರೆ ಏನು ಮಾಡ್ಬೇಕೀಗ ಅಂತ ಈಗ ಏನಾಗುತ್ತೆ ನಾಗೇಂದ್ರ ರಾಜೀನಾಮೆ ತಗೊಂಡು ಬಿಟ್ಟರೆ ಅವ್ಯವಹಾರ ನಡೆದಿದ್ದನ್ನು ಸರ್ಕಾರ ಒಪ್ಕೊಂಡಂಗೆ ಆಗ್ಬಿಡುತ್ತೆ ಸರ್ಕಾರ ಒಪ್ಕೊಂಡಂಗೆ ಆಗುತ್ತೆ ತಣ್ಣಗೆ ಕೂತ್ಕೊಂಡಿರುವ ಪಿಯವ್ರ ಕೈಗೆ ಒಂದು ಅಸ್ತ್ರ ಕೊಟ್ಟಂಗೆ ಅದು ತಣ್ಣಗೆ ಕೂತ್ಕೊಂಡಿರುವ ಬಿಜೆಪಿಯವ್ರ ಕೈ ಇದೇ ಕಾಂಟ್ರ್ಯಾಕ್ಟರ್ ಸುಯಿಸೈಡ್ ಮಾಡ್ಕೊಂಡು ಅದರಲ್ಲಿ ಸೂಯಿಸೈಡ್ ಲೆಟರ್ನಲ್ಲಿ ಡೆತ್ ನೋಟ್ನಲ್ಲಿ ಈಶ್ವರಪ್ಪನವರ ಹೆಸರು ಬಂದಾಗ ಕಾಂಗ್ರೆಸ್ ಹೆಂಗೆ ಹೋರಾಟ ಮಾಡಿತ್ತು ಈಶ್ವರಪ್ಪನವರ ರಾಜೀನಾಮೆ ಆಗೋ ತನಕ ಬಿ ಜೆ ಪಿಯವರು ಹಾಗೇನು ಮಾಡ್ತಿಲ್ಲ ಅಂಥದ್ರಲ್ಲಿ ರಾಜೀನಾಮೆ ತಗೊಂಬಿಟ್ರೆ ಒಂದು ಅಸ್ತ್ರ ಕೊಟ್ಟಂಗೆ ವಿಪಕ್ಷಕ್ಕೆ ಅದಕ್ಕೆ ಸದ್ಯಕ್ಕೆ ಏನು ಮಾಡ್ಬೋದು ಒಂದು ಎಸ್ ಐ ಟಿ ಮಾಡ್ಬಿಡಿ ಅಂತ ಮನೀಶ್ ಖರ್ಬಿಕರ್ ಎ ಡಿ ಜಿ ಪಿ ಶಿವಪ್ರಕಾಶ್ ದೇವರಾಜು ಐ ಪಿ ಎಸ್ ಆಫೀಸರು ಹರಿರಾಮ್ ಶಂಕರ್ ಐ ಪಿ ಎಸ್ ಆಫೀಸರು ರಾಘವೇಂದ್ರ ಹೆಗಡೆ ಸಿ ಐ ಡಿಲಿದ್ದಾರೆ ಇವರ ನೇತೃತ್ವದಲ್ಲಿ ಒಂದು ಎಸ್ ಐ ಟಿ ಮಾಡಿದ್ರು ನೆನ್ನೆನೇ ಇದರ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಕೊಟ್ವಿ ನಿಮಗೆ ಈ ದುಡ್ಡು ಎಲ್ಲಿ ಹೋಯಿತು ಅಂತ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷ ವಸಂತನಗರ ಬ್ರಾಂಚ್ನಿಂದ ಎಮ್ ಜಿ ರೋಡ್ಗೆ ಬ್ರಾಂಚಿಗೆ ಟ್ರಾನ್ಸ್ಫರ್ ಆಯಿತು ಅದರ ಪೈಕಿ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಬೇರೆ ಬೇರೆ ದಿನಾಂಕಗಳಂದು ಬ್ಯಾಂಕ್ನಿಂದ ಹೊರಗಡೆ ಹೋಗುತ್ತೆ ಅಂದರೆ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಎಲ್ಲಿಗೋಯಿತು ಅನ್ನೋ ಪ್ರಶ್ನೆ ಬಂದಾಗ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ನ ಹೈದರಾಬಾದ್ನ ಬಂಜಾರಾ ಹಿಲ್ಸ್ ಶಾಖೆಗೆ ಹೋಯಿತು ಶಾಖೆಗೆ ಅಂದರೆ ಶಾಖೆಗೆ ಹೋಗೋಕ್ಕಾಗೋದಿಲ್ವಲ್ಲ ಯಾರ್ದು ಅಕೌಂಟಿಗೆ ಹೋಗಬೇಕು ಒಂಬತ್ತು ಬೇರೆ ಬೇರೆ ಕಂಪನಿಗಳ ಅಕೌಂಟಿಗೆ ಹೋಯಿತು ಆ ಕಂಪನಿಗಳ ಹೆಸರುಗಳನ್ನು ಕೊಟ್ಟಿದ್ದೀವಿ ನಿಮಗೆ ಆ ಕಂಪನಿಗಳು ಯಾರು ಅದರ ಮಾಹಿತಿ ಬರಬೇಕು ಇವತ್ತು ಡಿ ಕೆ ಶಿವಕುಮಾರ ಮಾತಾಡಿದರು ಉಪಮುಖ್ಯಮಂತ್ರಿಗಳು ನಾವು ಮತ್ತು ಮುಖ್ಯಮಂತ್ರಿಗಳು ವಾಸ್ತವಾಂಶ ಏನು ಅಂತ ಪರಿಶೀಲನೆ ಮಾಡ್ತೀವಿ ಯಾರನ್ನು ರಕ್ಷಣೆ ಮಾಡೋ ಸಂದರ್ಭ ಬರೋದಿಲ್ಲ ಬಿ ಜೆ ಪಿ ಹೋರಾಟ ಈಗಿನಿಂದಲೇ ಮಾಡಲಿ ಅಂದರೆ ಆರನೇ ತಾರೀಕಿನ ತನಕ ಟೈಮ್ ಕೊಟ್ಟಿದ್ದರು ಅವರು ಆರನೇ ತ ಈಗಿನಿಂದಲೇ ಹೋರಾಟ ಮಾಡಿ ಆರನೇ ತಾರೀಕಿನ ತನಕ ಯಾಕೆ ಮುಹೂರ್ತ ಇಟ್ಟಿದ್ದೀರಾ ಅದಕ್ಕೆ ಅಂತ ಅದಕ್ಕೆ ಆರ್ ಅಶೋಕ್ ಅವರ ವಾಗ್ದಾಳಿ ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳು ನಾವೆಲ್ಲ ಅದನ್ನು ವಾಸ್ತವಾಂಶ ಏನಂತ ಪರಿಶೀಲನೆ ಮಾಡ್ತಾ ಇದ್ದೀವಿ ಪರಿಶೀಲನೆ ಆಗಲಿ ನಾವು ಯಾರನ್ನು ರಕ್ಷಣೆ ಮಾಡೋಂಥ ಸಂದರ್ಭ ಬರೋದಿಲ್ಲ ಫಸ್ಟು ನೋಡೋಣ ಈಗಿಂದನೇ ಮಾಡಲಿ ಯಾಕೆ ಆರು ಆರನೇ ತಾರೀಕು ಟೈಮು ಈ ಕೆಳಗೈಯಿಂದನೇ ಮಾಡಲಿ ಆರನೇ ತಾರೀಕು ಇದೆಯಾ ಈಗಿದೆ ಮಾಡಲಿ ನನಗನ್ಸ್ತೈತೆ ಇವರು ಭಾಗ್ಯ ಭಾಗ್ಯ ಅಂತ ಹೇಳಿ ನಾನು ಆ ಭಾಗ್ಯ ಕೊಟ್ಟೆ ಅಂತೇಳಿ ನಿಷ್ಠಾವಂತ ಅಧಿಕಾರಿಗಳ ಬದುಕೋ ಭಾಗ್ಯನೂ ಕೂಡ ಕಿತ್ಕೊಂಡಿದ್ದಾರೆ ಈ ಸರ್ಕಾರ ಯಾವ್ಯಾವ ಬ್ಯಾಂಕ್ಗೆ ಅಕೌಂಟ್ ಹೋಗಿದೆ ಅನ್ನೋದು ನನಗೆ ಅಕೌಂಟ್ ನಮಗೆ ಗೊತ್ತಿದೆ ಸುಮಾರು ಒಂಬತ್ತು ಬ್ಯಾಂಕ್ಗಳಿಗೆ ಅದು ಹೈದರಾಬಾದ್ ಜುಬ್ಲಿ ಹಿಲ್ಸ್ ಹೋಗಿರೋದು ಸ್ಪಷ್ಟವಾಗಿದೆ ಇವತ್ತು ಕರ್ನಾಟಕದಲ್ಲಿ ಫೈನಾನ್ಸ್ ಯಾರು ಸಿದ್ದರಾಮಯ್ಯನವರು ಇಷ್ಟೊಂದು ದೊಡ್ಡದ ಮಟ್ಟದ ಅಮೌಂಟು ಬೇನಾಮಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತೈತೆ ಅಂತಂದರೆ ಏನು ಏನು ಕತ್ತೆ ಕಾಯ್ತಾ ಇದ್ರ ಈಗ ಇದರೊಂದಿಗೆ ಇವತ್ತಿನ ನ್ಯೂಸ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್